ಹೊಸ ವರ್ಷದ ಈ ಸಂದರ್ಭದಲ್ಲಿ ನಿಮ್ಮ ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ನಾವು ಇವತ್ತು ಬೆಳಗ್ಗೆ 8 ಗಂಟೆಗೆ ಬ್ರೇಕ್ ಮಾಡಿದ್ವಿ. ಇವಾಗ ಯಾರಾದರೂ ಟ್ಯೂನ್ ಮಾಡಿದ್ರೆ ನ್ಯೂ ಸೆಟ್ಟಿಂಗ್ ಕನ್ನಡ ನಿಮ್ಮ ಗಮನ ಕೊಟ್ಬಿಡ್ತೀನಿ. ರಾಜ್ಯದ 5 ಜನ ನಾಯಕರಿಗೆ ದೊಡ್ಡ ಮಟ್ಟದಲ್ಲಿ ಕಂಟಕ ಎದುರಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅವತ್ತು ಸದನದಲ್ಲಿ ಮಾತಾಡಿದ್ದು ಕೋಟಿ ಕೋಟಿ ಹಣ ಕೊಟ್ಟಿದ್ದೀವಿ ಅಂತ ಪ್ರಸ್ತಾಪ ಮಾಡಿದ್ದು ಸೈಲೆಂಟ್ ಆಗೋಗಿತ್ತು. ನ್ಯೂಸ್ ಯಾರು ಮಾತಾಡಿರಲಿಲ್ಲ. ಈಗ ಅದನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋದ್ರು. ಕೋರ್ಟ್ ಕೂಡ ಈಗ ವಿಚಾರಣೆಗೆ ಅನುಮತಿಯನ್ನ ಕೊಟ್ಟಿದೆ. ಮುದ್ರೆಯನ್ನು ಒತ್ತಾಗಿದೆ. ಸೋ ಹಾಗಾಗಿ ಆಪರೇಷನ್ ಕಮಲದ ಅಸಲಿ ಕಥೆಯನ್ನ ನಿಮ್ಮ ನ್ಯೂ ಸೆಟ್ಟಿಂಗ್ ಕನ್ನಡದಲ್ಲಿ ನಾವು ತೆಗೆದಿಟ್ಟಿದ್ದೀವಿ. ಇದನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋದವರು ಸಾಮಾಜಿಕ ಕಾರ್ಯಕರ್ತರಾದಂತ ಟಿಜೆ ಅಬ್ರಹಾಮ್ ಅವರು. ಕೆಲವೇ ಕ್ಷಣದಲ್ಲಿ ಅವರು ಕೂಡ ಲೈವ್ ಗೆ ಜಾಯಿನ್ ಆಗ್ತಾರೆ. ಅವರೇ ಮಾತಾಡ್ತಾರೆ. ಅದೆಲ್ಲವನ್ನು ತೋರಿಸಕ್ಕೆ ಮುಂಚೆ ಈ ಚರ್ಚೆಯನ್ನ ಬೇರೆ ಲೆವೆಲ್ ಗೆ ತೆಗೆದುಕೊಂಡು ಹೋಗಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ತೋರಿಸ್ಬಿಡ್ತೀನಿ. ಲೆಟ್ಸ್ ಸೀ ಹೆಡ್ಲೈನ್ಸ್ ಏನು ಅಂತ. ದೊಡ್ಡ ಹೆಡ್ಲೈನ್ಸ್, ದೊಡ್ಡ ಬ್ರೇಕಿಂಗ್ ಅಂದ್ರೆ ಅದು ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ ಆಗಿತ್ತು. ಹೊಸ ವರ್ಷದ ಈ ಸಂದರ್ಭದಲ್ಲಿ ಮಹಾಸ್ಫೋಟಕ ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ್ವಿ. 5 ಕೋಟಿ 5 ಜನರಿಗೆ ದೊಡ್ಡ ಟೆನ್ಷನ್ ನೋಡಿ ಅಟಕಾಯಿಸ್ಕೊಳ್ತು ಆಪರೇಷನ್ ಕಮಲ. ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ಕನ್ನಡದಲ್ಲಿ ಇವಾಗ ಯಾರಾದರೂ ಟ್ಯೂನ್ ಮಾಡಿದ್ರೆ ಗೊತ್ತಾಗಿದ್ರೆ ವಿಷಯ ಅವರೆಲ್ಲರ ಗಮನಕ್ಕೆ ಒಂದಷ್ಟು ಗ್ಲಾನ್ಸ್ ಗಳನ್ನ ಬ್ರೇಕಿಂಗ್ ನ್ಯೂಸ್ ಆಗಿ ತೋರಿಸ್ಬಿಡ್ತೀನಿ ನಾನು. ಆಪರೇಷನ್ ಕಮಲ 5 ಜನರಿಗೆ ಕಂಟಕ. ಹಣ ಕೊಟ್ಟ ಆರೋಪ ಮಾಡಿದವರು ಹಣ ಕೊಟ್ಟ ಆರೋಪವನ್ನ ಹೊತ್ತವರು. ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಹಣ ಕೊಟ್ಟವರು ಹಣ ಇಸ್ಕೊಂಡವರು ಇಬ್ಬರಿಗೂ ಕಾತಿದೆ. ಆಪರೇಷನ್ ಕಮಲದ ಅಸಲಿ ಕಥೆ 5 ಜನರಿಗೆ ಕಂಟಕ. ಬಿಕಾಸ್ ಇದು 5 ಕೋಟಿ ಹೆಸರು, 5 ಕೋಟಿ ಹಣ. ಹಣ ಕೊಟ್ಟ ಆರೋಪ ಮಾಡಿದವರು ಹಣ ಕೊಟ್ಟ ಆರೋಪವನ್ನ ಹೊತ್ತವರು. ಹಣ ವಾಪಸ್ ಕೊಡುವಂತೆ ಹೇಳಿದವರು. ಮಧ್ಯಸ್ಥಿಕೆ ವಹಿಸಿದವರಿಗೂ ಕೂಡ ಭಾರಿ ಕಂಟಕ. 5 ಜನರಿಗೆ ಕಂಟಕ, 16 ಜನ ನುಡಿತಾರ ಹಾಗಿದ್ರೆ ಸಾಕ್ಷ್ಯಗಳನ್ನ. ಜೆಡಿಎಸ್ ಶಾಸಕ ಕೋಲಾರದವರು ಶ್ರೀನಿವಾಸ್ ಗೌಡರು ಆರೋಪ. ಸದನದಲ್ಲೇ ನಿಂತು ಘಂಟಾ ಘೋಷವಾಗಿ ಆನ್ ರೆಕಾರ್ಡ್ಸ್ ಹೋಗುವ ಹಾಗೆ ಆರೋಪವನ್ನು ಮಾಡಿದವರು. ಬಿಜೆಪಿಯವರು 5 ಕೋಟಿ ಕೊಟ್ಟರು ನನಗೆ, ನನ್ನ ಸರ್ಕಾರ ಕೊಟ್ಟಿರುವ ಬಂಗಲೆಯಲ್ಲಿ ನನಗೆ 5 ಕೋಟಿ ತಂದುಕೊಟ್ರು. ಹೆಸರನ್ನು ಕೂಡ ಹೇಳಿಬಿಟ್ರು, 3 ಜನ ಬಂದಿದ್ರು ಅಂತ. ಎಲ್ಲ ಮಾಹಿತಿ ಎಚ್ ಡಿ ಕುಮಾರಸ್ವಾಮಿಗೆ ಗೊತ್ತೆಂಬ ಆರೋಪ. ಬಿಕಾಸ್ ಅಲ್ಲೇ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಕಮೆಂಟ್ ಮಾಡಿದ್ರು. ಶ್ರೀನಿವಾಸ್ ಗೌಡರ ಹೇಳಿಕೆಯನ್ನು ಆಧರಿಸಿ ಕಾನೂನಿನ ಹೋರಾಟ ಮಾಡ್ತಿದ್ದಾರೆ. ಕೋರ್ಟ್ ಮೆಟ್ಟಲೇರಿದ್ರು ಟಿಜೆ ಅಬ್ರಹಾಂ, ಸಾಮಾಜಿಕ ಕಾರ್ಯಕರ್ತರು. 5 ಆರೋಪಿಗಳ ವಿಚಾರಣೆಗೆ ಇದೀಗ ಕೋರ್ಟ್ ಓಕೆ ಎಸ್ ಅಂದಾಯಿತು. ಸೊ ಹಾಗಾಗಿ ಇದೀಗ ಹೊಸ ವರ್ಷದಲ್ಲಿ 5 ವಿರುದ್ಧದ ಪ್ರಕರಣ ವಿಚಾರಣೆಗೆ ಸಮ್ಮತಿಯನ್ನು ಕೊಟ್ಟಿದ್ದಾಯಿತು. ಎಚ್ ಡಿ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ್, ಹಾಲಿ ಉಪಮುಖ್ಯಮಂತ್ರಿಗಳು ಎಸ್ ಆರ್ ವಿಶ್ವನಾಥ್, ಯಲಹಂಕ ಭಾಗದ ಶಾಸಕರು ಶ್ರೀನಿವಾಸ್ ಗೌಡರು, ಅವರೇ ಹೇಳಿದವರು ನಂಗೆ ಕಾಸು ಕೊಟ್ಟರು ಅಂತ, ಕೋಲಾರ ಭಾಗದ ಶಾಸಕರು. ಇನ್ನು ಸಿ ಪಿ ಯೋಗೇಶ್ವರ್, ಪ್ರಸ್ತುತ ಬಿಜೆಪಿಯ ಅಂದರೆ ವಿಧಾನ ಪರಿಷತ್ತಿನ ಸದಸ್ಯರು. ಎಲ್ಲರ ವಿರುದ್ಧದ ಕೇಸ್ ಇದು. ಸದನದಲ್ಲೇ ಆನ್ ಫ್ಲೋರ್ ಆಫ್ ದಿ ಅಸೆಂಬ್ಲಿ ರೆಕಾರ್ಡ್ಸ್ಗೆ ಹೋಗುವ ಹಾಗೆ ಹೇಳಿದ್ದಾಯಿತು. ಮಾಧುಸ್ವಾಮಿಯವರು ರೆಕಾರ್ಡ್ಗೆ ಹಾಕಿ ಅಂತ ಹೇಳಿದ್ರು, ಹಾಗಾಗಿ ಸಭಾಧ್ಯಕ್ಷರು ಕೂಡ ಅದನ್ನು ರೆಕಾರ್ಡ್ಗೆ ಹಾಕಿಸಿದ್ರು. 2020 ಡಿಸೆಂಬರ್ 29 ಕೋರ್ಟ್ ಆದೇಶ. 19/7/2019 ಅಂದ್ರೆ ಜುಲೈ ತಿಂಗಳು 2019 ತಾರೀಕು ಸದನದಲ್ಲಿ ಆಗಿದ್ದಾದ್ರೂ ಏನು 5 ಕೋಟಿ ರಹಸ್ಯ ಹೇಗೆಲ್ಲ ಚರ್ಚೆ ಆಯ್ತು ನಿಮ್ಗೊಂದ್ಸರಿ ತೋರಿಸ್ಬಿಡ್ತೀನಿ. ತುಂಬಾ ಜನರಿಗೆ ಮರು ಸ್ವಭಾವ ಇರುತ್ತೆ, ಏನಾಯ್ತು ಅವತ್ತು ಅಂತ ಬಂತು ನೋಡಿ. ಮತ್ತೆ ನಿಮ್ಮಿಂದ ಇಡ್ತಾ ಇದೀವಿ, ನೋಡ್ಕೊಂಬಿಡಿ. ಮಾನ್ಯ ಅಧ್ಯಕ್ಷರೇ, ನನಗೆ ಅಶ್ವಥ್ ನಾರಾಯಣ ಮಲ್ಲೇಶ್ವರಂ ಎಂಎಲ್ಎ ಅವರು, ಯೋಗೇಶ್ವರ್ ಎಕ್ಸ್ ಎಂಎಲ್ಎ ಚನ್ನಪಟ್ಟಣದವರು, ವಿಶ್ವನಾಥ್ ಅವರು ಯಲಂಕದವರು, ಈ 3 ಜನ ಸೇರಿ ನಮ್ಮನೆಗೆ ನೇರವಾಗಿ 5 ಕೋಟಿ ತಂದು ಕೊಟ್ರು. ಇಲ್ಲಿ ಬೆಂಗಳೂರಲ್ಲಿ ನನಗೆ ನಮ್ಮ ಕಂಪನಿಯವರು ಮನೆ ಕೊಟ್ಟಿದ್ದಾರೆ, ಆ ಮನೆಗೆ ತಂದು ಕೊಟ್ಟು ಹೋಗಿದ್ದ ದಿವಸ ಅವತ್ತು ನೋಡಪ್ಪ ನಾನು ಆ ಥರ ಇಲ್ಲ, ಹಿಂದೆ ನಾನು ಬೈರೇಗೌಡರು ಸೇರಿಕೊಂಡು ಒಂದು ಮಾಡಿದ್ವಿ, ನಾವು ಈ ಪರಿಸ್ಥಿತಿಯಲ್ಲಿ ನೀವು ನಾವು ತಗೊಳ್ಳೋನಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಇಟ್ಟು ಹೋದ್ರು. ಮೇಲೆ ಹೋಗ್ಲಿ ನಮ್ಮ ಮುಂದೆ ಕಾನೂನಿಗೆ ನೆರವು ಹೋಗ್ಬಿಟ್ಟೆ. ಲೆಟ್ ದಿಸ್ ಗೋ ಆನ್ ರೆಕಾರ್ಡ್.
ಅಂತ ಮಳೆನ ಈ ಕಾಲದಲ್ಲಿ ಮಳೆನ ಆಗ್ತಾ ಇಲ್ಲ. ಇವರೆಲ್ಲ ಲೆಕ್ಕದಲ್ಲಿ ಏನು ದುಡ್ಡು ಆಕಾಶದಿಂದ ಉದುರುತ್ತ, ಅವರು ಅದನ್ನ ಎತ್ತಿ ವಾಪಸ್ ಬಿಸಾಕಿದ್ದಾರೆ ತಗೊಂಡೋಗ್ರಿ ಅಂತೇಳಿ ನೈತಿಕತೆಯನ್ನ ಅವರು ತೋರಿಸಿದ್ದಾರೆ. ಶ್ರೀನಿವಾಸ್ ಗೌಡರು ನಮ್ಮನ್ನ ಇದೆಲ್ಲ ರೆಕಾರ್ಡ್ ಹೋಗ್ಲಿ ಅಂತ ಬಿಡ್ತಾ ಇದ್ದೇನೆ. ಒಂದೊಂದು ಕ್ಷಣವನ್ನು ಕೂಡ ಬೆಂಕಿ ಮೇಲೆ ಕೂತಿದ್ದೇನೆ ನಾನು. ಒಂದೊಂದು ಬಿಚ್ಚಿಡ್ತಾ ಇದ್ರೆ ನಿಮ್ಗೆ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಅನುಕೂಲಗಳಿಗೆ ಎಲ್ಲಿಗಾದ್ರೂ ಬಂದು ತಲುಪಿ. ನೀವು ಇವ್ರಿಗೂ ಬೇಕಾಗಿಲ್ಲ ಪ್ರಾಮಾಣಿಕರಿರೋದು, ನಿಮಗೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ. ಎಲ್ಲೋಗಿ ಸಾಯ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅಂತಕ್ಕಂಥವ್ರು ಬಿಚ್ಚಿ ಇನ್ನೂ ಬಿಚ್ಚಿ ಕೊಡ್ತೀನಿ. ಗಲೀಜಿದೆಯೋ ದರಿದ್ರ ಎಲ್ಲ ಈಚೆಗೆ ಬಿದ್ದು ಬಿಡ್ಲಿ. ಒಂದ್ಸಲ ಜನ ತೀರ್ಮಾನ ಮಾಡ್ಲಿ, ಒಂದ್ಸಲ ಜನ ತೀರ್ಮಾನ ಮಾಡ್ಲಿ. ಯಾವುದನ್ನು ಕೂಡ ನಾನು ರೆಕಾರ್ಡ್ ಹೋಗೋದನ್ನು ತಡೆಯೋದಿಲ್ಲ. ಅವ್ರು ಹೇಳಿದ್ದಾರೆ ಕೇಸ್ ಹಾಕ್ಬೇಕು, ನೀವು ಕೇಸ್ ಹಾಕ್ಬೇಕು, ಹಾಕಿ ಅವ್ರ ಮೇಲೆ ಕೇಸ್ ನೋಡೋಣ. ಉಳಿದದ್ದೆಲ್ಲ ಆಮೇಲೆ ಶ್ರೀನಿವಾಸ್ ಗೌಡರು ಪೂರ್ತಿ ಹೇಳ್ಬಿಡ್ಲಿ ಅಧ್ಯಕ್ಷ. ಇದಿಷ್ಟು ಅವತ್ತು ನಡೆದದ್ದು. ಮಾಧ್ಯಮದವರಂತೂ ನಾವು ಮರೆಯಲ್ಲ ಈ ನಡೆದಿರುವಂತಹ ಘಟನೆಗಳನ್ನ. ಆದ್ರೆ ತುಂಬಾ ಜನ ಅಲ್ಲಿರೋರು ಮರವಿನ ಸ್ವಭಾವ ಇರೋರು ಮರ್ತ್ಬಿಟ್ಟಿರ್ತಾರೆ. ತುಂಬಾ ಜನ ಬೇಕು ಅಂತಾನೆ ಚೆನ್ನಾಗಿ ಕೇಳಿಸ್ಕೊಂಡಿರಲ್ಲ, ಯಾಕೆಂದ್ರೆ ಜಾಣಕ್ಕೆ ಉಡುತನ ಇರುತ್ತೆ. ತುಂಬಾ ಜನ ಬೇಕು ಅಂತಾನೆ ಮರ್ತ್ಬಿಟ್ಟಿರ್ತಾರೆ. ಆದ್ರೆ ಟಿ ಜೆ ಅಬ್ರಹಾಂ ಅವ್ರು ಮರ್ತಿಲ್ಲ. ಅಫ್ಕೋರ್ಸ್ ಇದನ್ನ ಕಟಕಟ್ಟಿಗೆ ತೆಗೆದುಕೊಂಡು ಹೋದ್ರು. ಇದೀಗ ನ್ಯಾಯಾಲಯ ಇದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟಾಯ್ತು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಟಿ ಜೆ ಅಬ್ರಹಾಂ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ಹೊಸ ವರ್ಷ ಚೆನ್ನಾಗಿ ಶುರುವಾಗ್ಲಿ ಅಂತ ಎಲ್ಲರೂ ಅನ್ಕೋತಿದ್ರು, ಅವರೆಲ್ಲರೂ ಕೂಡ ಅವ್ರಿಗೆ ಸರಿಯಾಗಿ ಶಾಕ್ ಕೊಟ್ರಿ ನೀವೀಗ. ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು ನಿಮಗೂ. ಹಾ ಸರ್, ಈ ವಿಷಯ ಬಹಿರಂಗ ಆಗಿ ತಾವ್ ಹೇಳ್ತಿದ್ರಿ ಎಲ್ಲರೂ ಮರ್ತೋಗ್ಬಿಟ್ರು ಅಂತ. ಕೆಲವರು ಬೇಕು ಅಂತಾನೆ ಮರ್ತೋಗಿಲ್ಲ, ಕೆಲವರು ಬೇಕು ಅಂತಾನೆ ಮರ್ತಿರ್ ನೋಡಿ. ನಮ್ಮಲ್ಲಿ ಒಂದು ದುರಂತ ಅಂತ ಹೇಳಿದ್ರೆ ನಮ್ ರಾಜ್ಯದಲ್ಲಿ ನಾನು ನೋಡಿರೋದು ಈ ಬಹಿರಂಗವಾಗಿ ಒಂದು ಕೆಲವೊಂದು ವಿಷಯಗಳು ಬಹಿರಂಗ ಆಗ್ತದೆ. ಬಹಿರಂಗ ಆಗಿದ ತಕ್ಷಣ ಈ ನ್ಯೂಸ್ ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡಿದ ತಕ್ಷಣ ಥಡೀರ್ ಅಂತ ಪ್ರಿಎಂಪ್ಟ್ ಮಾಡ್ಕೊಂಡು ಹೋಗಿ ಒಂದು ಕಂಪ್ಲೇಂಟ್ ಹಾಕ್ಬಿಡ್ತಾರೆ. ಅದನ್ನು ಓದಿದ್ರೆ ಯಾರು ಆಕ್ಷನ್ ತಗೊಳಕಾಗಲ್ಲ ಅಂತ ಕಂಪ್ಲೇಂಟ್ಗಳು ಹಾಕ್ಬಿಡ್ತಾರೆ. ಇಂಥ ದೊಡ್ಡ ಇಶ್ಯೂಗಳಲ್ಲಿ ಅಂತ ಕಂಪ್ಲೇಂಟ್ಗಳು ಹಾಕ್ಬಿಟ್ಟು ಅದ್ರ ಮೇಲೆ ಬಿ ರಿಪೋರ್ಟ್ ಹಾಕ್ಸ್ಬಿಡೋದು. ಸೊ ನಮ್ಮಂತವರು ಅದ್ರ ಮೇಲೆ ರಿಸರ್ಚ್ ಮಾಡಿ ತಗೊಂಡೋಗ ಹಾಕೋ ಹೊತ್ತಿಗೆ ಕ್ಲೋಸ್ ಆಗಿರ್ತದೆ. ಟ್ರೂ. ಈಗ ಫೆಬ್ರವರಿ 10ನೇ ತಾರೀಕು ಶ್ರೀನಿವಾಸ್ ಗೌಡರು ಕೋಲಾರಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲಿ ಅವರು ಆರೋಪ ಅಲ್ಲ ಮಾಡಿದ್ದು ಅವ್ರು ಮಾಡಿದ್ದು ಬಹಿರಂಗವಾಗಿ ಒಂದು ಕನ್ಫೆಷನಲ್ ಸ್ಟೇಟ್ಮೆಂಟ್. ಅವ್ರಿಗೆ ನೀಡಿದ್ದು ಒಂದು ತಪ್ಪು ಒಪ್ಪಿಗೆಯ ಹೇಳಿಕೆಯನ್ನು ಕೊಟ್ಟರು ಬಹಿರಂಗವಾಗಿ. ಒಂದು ನಡೆದಿದೆ, ಒಂದು ಘಟನೆ ನಡೆದಿದೆ. ಏನು ನಡೆದಿದೆ? ಆಪರೇಷನ್ ಕಮಲಕ್ಕೆ ಒಬ್ಬೊಬ್ಬ MLAಗೂ ಇದು 5 ಕೋಟಿ ಅಲ್ಲ, 30 ಕೋಟಿ ಹಗರಣ. ಅಡ್ವಾನ್ಸ್ ಒಬ್ಬ MLA ಬೆಲೆ 30 ಕೋಟಿ. ಆ 30 ಕೋಟಿಗೆ ಕೊಂಡ್ಕೊಂಡಂತ ಆ ಒಂದು ಅಕ್ರಮ ಇದೆಯಲ್ಲ ಅದ್ರ ಇಶ್ಯೂ. ಅಡ್ವಾನ್ಸ್ ಕೊಟ್ಟರು ಅದು 5 ಕೋಟಿ. 30 ಕೋಟಿಗೆ ಒಪ್ಕೊಂಡು 5 ಕೋಟಿ ಅಡ್ವಾನ್ಸ್ ಕೊಡ್ತಾರೆ. ಈಗ ಈ 5 ಕೋಟಿ ಯಾರಾದರೂ ಮನೆಗೆ ತಂದಿಟ್ಟಾಗ ಯಾರಾದರೂ ತಂದಿಟ್ಬಿಟ್ಟು ಹೆಂಗೆ ಹೋಗ್ಬಿಡ್ತಾರ? ಚಾನ್ಸ್ ಅಪ್ಪ, ನೀವೇನು ಮಾಡಬೇಕಾಯ್ತು? ಪೊಲೀಸಿಗೆ ಹೇಳಬೇಕಾಯ್ತು. ಕರೆಕ್ಟ್. ಯಾಕಂದ್ರೆ 5 ಕೋಟಿ ಕ್ಯಾಶಲ್ಲಿ ತಂದಿಟ್ಟಾಗ ಇಟ್ ಕಮ್ಸ್ ಅಂಡರ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. 100% ಮನಿ ಲಾಂಡ್ರಿಂಗ್ ಆ್ಯಕ್ಟು.
ಅರೆ ನೀವು ಎಂ ಎಲ್ ಎಗಳ ಇದು ಬಿಟ್ರಿ, ನಿಮ್ಗೆ ಗೊತ್ತಿರ್ಲಿಲ್ಲ, ಸರಿ ಹೋಗ್ಲಿ ಬಿಡ್ರಿ. 7 ತಿಂಗಳು ಇವ್ರ ಹತ್ರ ಇತ್ತಲ್ಲ, ನಾವು ಅದನ್ನ ಒಪ್ಕೋತೀವಿ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಾಗ ಎಚ್ ಡಿ ಕುಮಾರಸ್ವಾಮಿ ಅವ್ರು ಏನ್ ಮಾಡಬೇಕಾಗಿತ್ತು? ಆಕ್ಷನ್ ತಗೋಬೇಕಾಗಿತ್ತು. ಅಲ್ಲೇ ಇರ್ರಿ, ಇನ್ನು 15 ನಿಮಿಷದಲ್ಲಿ ಕನ್ಸರ್ನ್ಡ್ ಆಫೀಸರ್ಸ್ ಬರ್ತಾರೆ ಅಲ್ಲಿ ಅಂತೇಳಿ ಎಷ್ಟೊತ್ತು ಬೇಕ್ರಿ ಮುಖ್ಯಮಂತ್ರಿಗಳಿಗೆ ಟು ಆಕ್ಟಿವೇಟ್ ದ ಲಾ? ಕರೆಕ್ಟ್. ಈ ದೇಶದಲ್ಲಿ ಕಾನೂನು ಇಲ್ವಾ? ಇಲ್ಲ. ಬಹಿರಂಗವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಕೊಳ್ಳಿ, ನನಗೆ ಪರಿಜ್ಞಾನ ಇಲ್ಲ, ಕಾನೂನು ಬಗ್ಗೆ ಜ್ಞಾನ ಇಲ್ಲ, ಸರ್ಕಾರ ನಡೆಸೋದು ಹೆಂಗೆ ಅಂತ ಗೊತ್ತಿಲ್ಲ, ಕಾನೂನು ವ್ಯವಸ್ಥೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಅಬ್ರಹಾಂ ಸರ್ ಅಂದ್ರೆ ಅರ್ಥ ಏನು? ನಾನು ನಿಮ್ಗೆ ಕೇಳಬೇಕು ಅಂತ ಬಯಸೋದು, ಫೆಬ್ರವರಿಯಿಂದ ಜುಲೈ ತನಕ ಸದನದಲ್ಲಿ ಘಂಟಾಘೋಷವಾಗಿ ಹೇಳುವ ತನಕ ಈ 4-5 ತಿಂಗಳು ಏನ್ ನಡೀತು ಅನ್ಸುತ್ತೆ ಸರ್? ಹಾಗಿದ್ರೆ ಸರ್ ಈಗ ಅದೇನಾಯ್ತು ಅಂದ್ರೆ ಈ ಫೆಬ್ರವರಿಯಲ್ಲಿ ಬಹಿರಂಗ ಪಡಿಸ್ತಾರೆ. ಬಹಿರಂಗ ಪಡಿಸಿದಾಗ ನಾವೇನ್ ಮಾಡ್ತೀವಿ, ನಾನು 21 ಫೆಬ್ರವರಿಗೆ ದಾಖಲೆಗಳೆಲ್ಲ ತಗೊಂಡು ಸ್ವಲ್ಪ ಬೇಸಿಕ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು, ಸುಮ್ಮನೆ ಕಂಪ್ಲೇಂಟ್ ಹಾಕೋದಲ್ಲ. ಕೋಲಾರಲ್ಲಿ ಮಾತಾಡಿಸಿದ್ವಿ, ಒಂದಷ್ಟು ಜನಕ್ಕೆ ಮಾತಾಡಿಸಿದ್ವಿ ಏನ್ರಿ ಇದು ಅಂತ. ಅದರಲ್ಲಿ ನಮಗ್ ಸಿಕ್ಕಿದಂತ ಇಶ್ಯೂ ಏನಂತ ಹೇಳಿದ್ರೆ, ಇದು 5 ಕೋಟಿ ತಗೊಂಡ್ರಲ್ಲ ಶ್ರೀನಿವಾಸ್ ಗೌಡ್ರು, 5 ಕೋಟಿ ತಗೊಂಡು ಅವರೇ ಇಟ್ಕೊಂಡ್ರು. ಇದೇನು ಯಾರು ತಂದು ಕೊಟ್ಬಿಟ್ಟು ಪಾಪ ಅಮಾಯಕರ ಹತ್ರ ಕೊಟ್ಬಿಟ್ಟು ಹೋಗಿದಲ್ಲ. ಕುಮಾರಸ್ವಾಮಿ ಅವರಿಗೆ ಗಮನಕ್ಕೆ ಬಂದಾಗ ಇದು ಕೋಲಾರಲ್ಲಿ ಶ್ರೀನಿವಾಸ್ ಗೌಡ್ರು ಅವ್ರ ಸುತ್ತಮುತ್ತಲು ಇರೋರೇ, ಅವ್ರ ಜೊತೆಯಲ್ಲಿ ಇರೋರೇ ನಮ್ಗೆ ಗಮನಕ್ಕೆ ತಂದಿದ್ದು. ಈ ದುಡ್ಡನ್ನ ಕುಮಾರಸ್ವಾಮಿ ಏನ್ ಹೇಳ್ತಾರೆ, ಸ್ವಾಮಿ ನನ್ನ ಹತ್ರ ಕಷ್ಟ ಆಯ್ತು ತಂದು ಕೊಟ್ರು, ನಾನು ಖರ್ಚು ಮಾಡ್ಕೊಬಿಟ್ಟಿದ್ದೀನಿ, ಈಗೇನ್ ಮಾಡ್ಲಿ, ಅನಿವಾರ್ಯವಾಗಿ ನಾನು ಹೋಗ್ಲೇಬೇಕು, ಬಿಜೆಪಿ ಸೇರ್ಲೇಬೇಕು ಅಂತ ಹೇಳ್ಕೊಟ್ರು. ಆವಾಗ ಶ್ರೀನಿವಾಸ್ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ತಾರೆ, ಏ ಬೇಡಪ್ಪ ನೀನು ಖರ್ಚು ಮಾಡಿಬಿಟ್ಟಿದ್ರೆ ಹೋಗು, ಪರವಾಗಿಲ್ಲ, ಪಾರ್ಟಿ ಬಿಡಬೇಡ, ಪಾರ್ಟಿ ಮಾಡಿಬಿಡ, ನಾನು ನಿನಗೆ ಅರೇಂಜ್ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ನಾನು ಕೊಡ್ತೀನಿ ದುಡ್ಡು ಅದನ್ನು ವಾಪಸ್ ಕೊಡು ಅವ್ರಿಗೆ ಅಂತ. ಇದ್ ಹೆಂಗ್ ಗೊತ್ತಾಯ್ತು ಇದೆಲ್ಲ? ಇದು 2ನೇ ಗಂಭೀರವಾದಂತ ಆರೋಪ ನಾನು ಮಾಡಿರೋದು. ಓಕೆ ಓಕೆ ಓಕೆ. ನಿಮ್ಮ ಇನ್ವೆಸ್ಟಿಗೇಷನ್ ಶ್ರೀನಿವಾಸ್ ಗೌಡರು ಸುತ್ತಲೂ ಇದಾರಲ್ಲ, ಓಕೆ, ಅವ್ರು ನಮಗ್ ನೀವು ಮೀಡಿಯಾದವ್ರು ನೀವು ಕೇಳ್ತಿರಲ್ಲ, ಬೆಲ್ಲಿ ಕೇಳ್ತಿರಲ್ಲ, ಅದೇ ತರ ನಾವು ಮಾಡ್ತೀವಿ ಬೇರೆ ಮಿನಿಮಮ್. ಓಕೆ, ಕಂಪ್ಲೇಂಟ್ ಹಾಕಕ್ ಮುಂಚೆ ಸ್ವಲ್ಪ ಗೊತ್ತಾಗಬೇಕಲ್ಲ ಅದಕ್ಕೆ ಮಾಡಿದ್ದು. ಸೊ ಇಟ್ ಇಸ್ ಅಗ್ರಿಮೆಂಟ್ ಆಗಿದ್ದು ನಿಜ, 30 ಕೋಟಿಗೆ ಒಪ್ಕೊಂಡಿದ್ದು ನಿಜ, 5 ಕೋಟಿ ತಗೊಂಡಿದ್ದು ನಿಜ, ಕುಮಾರಸ್ವಾಮಿಗೆ ಹೇಳಿದ್ದಂತೂ ನಿಜ, ಕುಮಾರಸ್ವಾಮಿ ಅವರಿಗೆ ಖರ್ಚಾಗಿದೆ ಅಂತ ಹೇಳಿದ್ದು ನಿಜ, ಆದ್ರೆ ಅವರು ಅದನ್ನ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಟ್ಟು ವಾಪಸ್ ಹೋಗಪ್ಪ ಅಂತ ಉಳಿಸ್ಕೊಂಡಿದ್ದು ನಿಜ. ಸೊ ಈ ಬೆಳವಣಿಗೆ ಆಗಿದ್ದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆ? ಈಗ ಎಸಿ ಯಾವುದಕ್ಕೆ ಅಂದ್ರೆ, ಅಲ್ಲ, ದೀಸ್ ಆರ್ ಸಿ ಕೊರಾಬರೇಟಿವ್ ಎವಿಡೆನ್ಸಸ್, ನೀವೀಗ ದೇರ್ ಆರ್ ಸರ್ಟನ್ ಸೋರ್ಸಸ್ ನೀವು ರಿವೀಲ್ ಮಾಡಲ್ಲ. ಓಕೆ ಓಕೆ, ಯು ವಿಲ್ ನಾಟ್. ದೇರ್ ಆರ್ ಇನ್ಫಾರ್ಮೇಶನ್ ನಮಗೆ ಬರುತ್ತೆ, ದೇ ವಿಲ್ ನಾಟ್ ಕಮ್ ಫಾರ್ವರ್ಡ್. ಪ್ಲೀಸ್ ಸರ್ ಗೋ ಅಹೆಡ್. ಬಟ್ ನಮಗೆ ಅಥೆಂಟಿಕ್ ಅಂತ ಅನ್ನಿಸಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ಬಿಡ್ತದೆ ಅವ್ರು ಸುಳ್ಳು ಹೇಳ್ತಾರ ಇದು ಅಂತ. ದಟ್ ಇಸ್ ವೇರ್ ವಿ ಟೇಕ್ ದಟ್. ಓಕೆ, ನೆವರ್ ದ ಲೆಸ್ ರೀ, ನೆವರ್ ದ ಲೆಸ್. ಆ 10ನೇ ತಾರೀಕು ಫೆಬ್ರವರಿ ಅಲ್ಲಿ ಬಹಿರಂಗವಾಗಿ ಮಾಧ್ಯಮದವ್ರ ಮುಂದೆ ಹೇಳಿದ್ದು ಬಿಟ್ಬಿಡೋಣ. 17ನೇ ತಾರೀಕು ಜುಲೈಯಲ್ಲಿ ಟಿವಿಯಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು, ಅದನ್ನು ಬಿಟ್ಬಿಡೋಣ. ಸರಿ, 19 ಜುಲೈ 19ಕ್ಕೆ ಸದನದಲ್ಲಿ ಹೇಳ್ತಾರಲ್ರಿ, ಕಾನೂನನ್ನ ರಚನೆ ಮಾಡೋ ಅಂತ ಒಂದು ಒಂದು ಜಾಗ ಅದು. ಕಮರ್ಷಿಯಲ್ ಬ್ರೇಕ್ ತಗೋಬೇಕು, ಆದ್ರೆ ನಿಮ್ಮ ಹತ್ರ ತುಂಬಾ ಮಾತಾಡಬೇಕು ನಾನು. ಜುಲೈ 19ನೇ ತಾರೀಕು ಇಡೀ ರಾಜ್ಯದ ಜನತೆ ಕೂತು ನೋಡ್ಬಿಟ್ರು ಏನಾಯ್ತು ಸದನದ ಒಳಗಡೆ, ಅದು ಫ್ಲೋರ್ ಆಫ್ ದಿ ಅಸೆಂಬ್ಲಿ ಏನಾಯ್ತು ಅಂತ. ಆ ಗ್ಯಾಪ್ ಅಲ್ಲಿ ಅವಾಗ ಒಪ್ಕೊಂಡವರು ನಿಮ್ ಪ್ರಕಾರ ನೀವು ಹೇಳ್ದಂಗೆ
ಇನ್ನೊಬ್ರು ತಗೊಂಡು ದೊಡ್ಡವರು ಖರ್ಚು ಮಾಡ್ಕೊಂಡ್ಬಿಟ್ರು. ಆದ್ರೆ ಜುಲೈ 19 ಗಂಟಾ ಘೋಷವಾಗ ಮತ್ತೆ ನಿಂತು ಮಾತಾಡ್ತಾರೆ, ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾರೆ. ಅಲ್ಲಿ ಕಮ್ ಬ್ಯಾಕ್ ಟಿವಿ ಸರ್, ದಯವಿಟ್ಟು ತಡ್ಕೊಳ್ಳಿ, ಒಂದು ಚಿಕ್ಕ ಕಮರ್ಷಿಯಲ್ ಬ್ರೇಕ್ ತಗೊಂಡ್ಬರ್ತೀನಿ ಅಷ್ಟೇ. ಟಿ ಜೆ ಅಬ್ರಹಾಮ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈಸ್ಟ್ ಕಮಾಕ 2019 ಜುಲೈ ತಿಂಗಳ 19 ಸದನದಲ್ಲಿ ನಡೆದಂತಹ ಪ್ರಕರಣ ಇದೀಗ ಕೋರ್ಟ್ ಮೆಟ್ಲೇರಿದಾಯಿತು. ಸಾಮಾಜಿಕ ಕಾರ್ಯಕರ್ತರಾದ ಟಿ ಜೆ ಅಬ್ರಹಾಮ್ ಅವರು ಕೋರ್ಟ್ ತೆಗೆದುಕೊಂಡು ಹೋದ್ರು. ಇದೀಗ ನ್ಯಾಯಾಧೀಶರು ಅನುಮತಿಯನ್ನು ಕೊಟ್ಟಿದ್ದಾರೆ ವಿಚಾರಣೆ ಮಾಡುವುದಕ್ಕೆ. ಲೈವ್ ನಮ್ಮ ಜೊತೆ ಸ್ವತಃ ಟಿ ಜೆ ಅಬ್ರಹಾಮ್ ಅವರು, ಏನೇನೆಲ್ಲ ಆಯಿತು, ಯಾವ್ಯಾವ ಪ್ರಕರಣ ಹೇಗಿತ್ತು ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ನಂದ ಜೊತೆ ಲೈವಲ್ಲಿ ಜಾಯಿನ್ ಆಗಿರೋರು ಮಾನ್ಯ ಮಾಜಿ ಮಂತ್ರಿಗಳು, ಪ್ರಸ್ತುತ ಶಾಸಕರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಸರ್ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ ರೀತಿ 1.5 ಹಿಂದೆ ಸದನದಲ್ಲಿ ನಡೆದಂತಹ ಈ ಪ್ರಕರಣ ಜನಸಾಮಾನ್ಯರಿಗೂ ಒಂಥರ ವಾಕರಿಕೆ ಬಂದಿತ್ತು, ಏನ್ ಹಿಂಗೆಲ್ಲ ಆಗೋಗಿದೆಯಾ ಇದು ಅನ್ನುವಷ್ಟರ ಮಟ್ಟಿಗೆ, ಯಾಕೆ ಅಂತ ಒಂದು ಕ್ವಶನ್ನು. ಅದಾದ್ಮೇಲೆ ಇಲ್ಲಿ ತನಕ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರು ಸರ್, ಯಾರು ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಇದಕ್ಕೆ ನಿಮ್ಮ ಫಸ್ಟ್ ಕಮೆಂಟ್ ಏನು ಸರ್? ನೋಡಿ, ನಮ್ಮ ರಾಜ್ಯದಲ್ಲಿ ಏನು ಈ ರಾಜಕೀಯ ವಾತಾವರಣ ಇದೆ, ಇದು ಹೊಲಸಂತ ಎಲ್ಲರೂ ಮುಂಚೆಯಿಂದಾನು ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಒಂದು ಕೊನೆ ಕಾಣ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಮೆಟ್ಲು ಏರೋದು ಅನಿವಾರ್ಯ. ಯಾರೇ ಇರ್ಬೋದು, ಅದು ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಪಿ ಐ ಎಲ್ ಇರ್ಬೋದು, ಏನೇ ಇರ್ಬೋದು. ಯಾಕಂದ್ರೆ ಇದು ದಿನ ದಿನ ಏನಾಗ್ತಾ ಇದೆ, ನಮ್ಮ ರಾಜಕಾರಣಿಗಳಿಗೆ ಕ್ರೆಡಿಬಿಲಿಟಿ ಕಮ್ಮಿ ಆಗ್ತಾ ಇದೆ. ಜನರು ಪೊಲಿಟಿಷಿಯನ್ಸ್ ಅಂದರೆ ಅಲರ್ಜಿ ಬರ್ತಾ ಇದೆ. ಯಾಕಪ್ಪ ಅಂದರೆ ಇದೇ ಬೆಳಿಗ್ಗೆ ಒಂದು ಪಾರ್ಟಿ, ಸಾಯಂಕಾಲ ಒಂದು ಪಾರ್ಟಿ, ದುಡ್ಡು ತೊಗೊಂಡು ಹೋದ್ರ, ಸ್ಥಾನಮಾನ ತೊಗೊಂಡು ಹೋದ್ರ. ಸೊ ಹೀಗಾಗಿ ಇದಕ್ಕೆ ಒಂದು ಅಂತ್ಯ ಕಾಣಬೇಕಂದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಾವು. ಪ್ರಿಯಾಂಕಾ ಖರ್ಗೆ ಸರ್, ಇದುವರೆಗೆ ದುಡ್ಡು ತಗೊಂಡ್ರಂತೆ, ಅವ್ರು ಹೋದ್ರಂತೆ, ಇವ್ರು ಕೊಟ್ರಂತೆ ಅಂತ ಮಾತಾಡೋದು ಕೇಳಿಸ್ಕೊಂಡಿದ್ವಿ ನಾವು. ಆದ್ರೆ ಈ ಪ್ರಕರಣ ಹಂಗಲ್ಲ ಸರ್, ನಾನು ತಗೊಂಬಂದು ಕೊಟ್ಟಿದ್ರು, ನಾನು ತಗೊಂಡಿದ್ದೆ, ಆಮೇಲೆ ಡಿನೈನ್ ಮಾಡಿದ್ರು ಅಥವಾ ಬೇರೆ ಮಾಡಿದ್ರು ಗೊತ್ತಿಲ್ಲ, ಅವ್ರಿಗೆ ಇವರೇ ಕೊಟ್ಟವರು, ಈ ತರ ಘಂಟಾಘೋಷವಾಗಿ ಹೇಳುವಂತ ಪ್ರಕ್ರಿಯೆ ನಡೆದೋಯ್ತಲ್ಲ ಸರ್. ನೋಡಿ, ನಾನು ಸದನದಲ್ಲಿ ಅವತ್ತಿದ್ದೆ. ಹೌದು ಸರ್, ಅವತ್ತು ಎಲ್ಲಾನು ಎಳೆ ಎಳೆಯಾಗಿ ಬಿಚ್ಚಿ ಕೆಲವು ಶಾಸಕರು ಮಾತನಾಡಿದ್ದಾರೆ, ಬರೇ ಶ್ರೀನಿವಾಸ್ ಗೌಡರು ಅಷ್ಟೇ ಅಲ್ಲ, ಬಹಳ ಜನ ಮಾತನಾಡಿದ್ದಾರೆ. ಅದು ತನಿಖೆ ಆಗ್ಬೇಕಲ್ವಾ? ಈಗ ಒಂದು ಪ್ರಜಾಪ್ರಭುತ್ವದಲ್ಲಿ ಏನೋ ಒಂದು ಸರ್ಕಾರ ಇತ್ತು, ಅದನ್ನ ಯಾವ ರೀತಿ ಕೆಡುವುದ್ರು, ಯಾಕೆ ಕೆಡುವುದ್ರು, ಅದೆಲ್ಲ ತನಿಖೆ ಆಗ್ಲಿ. ಈಗ ಆಪರೇಷನ್ ಕಮಲ ಅಂದ್ರೆ ಎಲ್ಲರೂ ದುಡ್ಡು ತಗೊಂಡು ದುಡ್ಡೇ ತಗೊಂಡಿರ್ಬೇಕಂತಲ್ಲ, ಕೆಲವು ಜನ ಸಚಿವರ ಆಕಾಂಕ್ಷಿಗಳಿದ್ರು, ಕೆಲವು ಜನ ಬೇರೆ ಬೇರೆ ಸ್ಥಾನಮಾನಕ್ಕೆ ಹೋದ್ರು, ಅದನ್ನು ತನಿಖೆ ಆಗ್ಲಿ. ಆಪರೇಷನ್ ಕಮಲ ಇಸ್ ಜಸ್ಟ್ ನಾಟ್ ಅ ಪಾರ್ಟ್ ಆಫ್ ಮನಿ ಲಾಂಡರಿಂಗ್. ಡಿಸ್ಇಂಟಿಗ್ರೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಏನ್ ಗಲೀಜ್ ಇದೆ ಆಚೆಗೆ ಬಂದ್ಬಿಡ್ಲಿ. ಎಲ್ಲ ರಾಜಕಾರಣಿಗಳು ಕೆಟ್ಟವರು ಅಂತ ಹೇಳಲ್ಲ ಸರ್, ಬಿಕಾಸ್ ಈ ನಾಡು ತುಂಬಾ ಒಳ್ಳೊಳ್ಳೆ ರಾಜಕಾರಣಿಗಳು ನೋಡಿದ್ದೀವಿ ನಾವು. ಬಟ್ ನನ್ನ ಪಾಯಿಂಟು, ಅವತ್ತಂಗೆ ನಡೆದಾಗ ಅದಾದ್ಮೇಲೆ ಆರು ಆಗ್ಲಿ, ಈ ತರ ನಡಿಬಾರ್ದಾಗಿತ್ತಪ್ಪ, ನಮ್ಗೆಲ್ಲ ಇದು ಶೇಮ್ ಅನಿಸ್ತಾ ಇದೆ, ಜನ ಏನ್ ತಿಳ್ಕೊತಾರೆ ಅಂತ ಯಾರಾದ್ರೊಬ್ರು ಇನಿಷಿಯೇಟ್ ಮಾಡಿ ಇದನ್ನ ಒತ್ತಾಯ ಮಾಡಬಹುದಾಗಿತ್ತು. ಬಟ್ ಯಾಕೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಸರ್, ನಿಮ್ಮನ್ ಕೇಳ್ಬೇಕು, ಬಿಕಾಸ್ ನೀವು ಅಲ್ಲೇ ಇದ್ರಿ, ವಿಟ್ನೆಸ್ ಮಾಡಿದವ್ರು. ಇಲ್ಲ ನೋಡಿ, ಇಲ್ಲ ನಮ್ಮ ಪಕ್ಷದಿಂದ ಅಂತೂ ನಾವು ಇವರು ಅನರ್ಹರ್ ಅಂತಾನೆ, ಅನರ್ಹ ಮಾಡ್ಬೇಕು ಅಂತಾನೆ ನಾವು ಹೋಗಿದಲ್ವಾ, ಸ್ಪೀಕರ್ ಅವರು ಮತ್ತೆ ನಮ್ಮ ಪಕ್ಷದವರೆಲ್ಲ. ಈ ದುಡ್ಡು ವಿಚಾರ, ಹೈಕೋರ್ಟ್ ತೀರ್ಪು ಕೂಡ ಅದೇ ಬಂದಿತ್ತು, ಇವರು ಅನರ್ಹರಿದ್ದಾರೆ ಅಂದ್ಬಿಟ್ಟು. ಅದಾದ್ಮೇಲೆ ಚುನಾವಣೆ ಆಗಿದ್ದು, ಇಲ್ಲ ಎಲ್ಲಾನು ಸೇರಿಸೇ ಮಾಡ್ಬೇಕಾಗಿತ್ತಲ್ವಾ. ಈಗ ನನ್ನ ಪ್ರಕಾರ ಬರೇ ಈ ದುಡ್ಡಿನ ವಿಚಾರ ಅಲ್ಲ, ಅದೇನು ಒಂದು ಆಡಿಯೋ ರಿಲೀಸ್ ಆಗಿತ್ತು, ನಮ್ಮ ಗುರುಮಿಟ್ಕಲ್ ಶಾಸಕರ ಪುತ್ರ ಒಂದು ಏನ್ ಮಾಡಿದ್ರು ಗುರುಮಿಟ್ಕಲ್ ನಲ್ಲಿ ಒಂದು ಕಾರ್ಯಾಚರಣೆ, ಅದ್ರ ಬಗ್ಗೆನು ತನಿಖೆ ಆಗ್ಲಿ. ಈಗ ಇವ್ರ ಆಪರೇಷನ್ ಕಮಲದಲ್ಲಿ ಯಾರ್ಯಾರು ಹೋಗಿದ್ದಾರೆ, ಇವರೆಲ್ಲರೂ ಏನ್ ಸುಮ್ಮನೆ ಏನು ತತ್ವ ಸಿದ್ಧಾಂತ ಮೇಲೆ ಹೋಗಿಲ್ಲ, ಇವರು ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ ನಲ್ಲಿ ಇದಾರೆ, ಎಲ್ಲರೂ ಆಸ್ತಿ ಗಳಿಸಿದ್ದಾರೆ, ಅದೆಲ್ಲ ತನಿಖೆ ಆಗ್ಲಿ. ಯಾರು ಬಿಜೆಪಿ ಕಚೇರಿಯನ್ನ ಕಸ ಗುಡಿಸ್ಬಿಟ್ಟು ಇವ್ರ ಸ್ಥಾನಮಾನ ತಗೊಂಡಿಲ್ಲ, ನಮ್ಮ ಕಲಬುರಗಿಯಿಂದ ಹಿಡ್ಕೊಂಡು ಮೈಸೂರು ತನಕ ಇರ್ಬೋದು, ಎಲ್ಲರೂ ಆಪರೇಷನ್ ಕಮಲ ಅಂದ್ರೆ ಇಟ್ ಈಸ್ ಐದರ್ ಮನಿ ಆರ್ ಪೊಸಿಷನ್. ಸೊ ಎಂ ಪಿ ಆಗಿರೋರಿಂದ ಎಂ ಎಲ್ ಎ ಆಗಿರೋರ್ ತನಕ ನೀವು ಹೇಳ್ತಿರೋದು ಎಲ್ಲಾನು ಕೂಡ ಒಂದೇ ಸರಿ ತನಿಖೆ ಆಗ್ಲಿ ಸರ್. ಇದು ಈ ವ್ಯವಸ್ಥೆ ಏನಿದೆ ಈ ಆಪರೇಷನ್ ಕಮಲ, ಇದು ಪ್ರಜಾಪ್ರಭುತ್ವ ತದ್ವಿರುದ್ಧವಾಗಿದೆ, ಸಂವಿಧಾನವನ್ನ ಕೊಲೆ ಮಾಡ್ತಾ ಇದೆ, ಮತ್ತೆ ಜನರ ಆಶೀರ್ವಾದವನ್ನ ಇಷ್ಟು ಸುಲಭವಾಗಿ ಮಾರಾಟ ಮಾಡ್ಕೋಬಹುದು ಅಂತ ರಾಜಕಾರಣಿಗಳು ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡದಕ್ಕೆ ಅಭಿವೃದ್ಧಿಗಿಲ್ಲ.
ಸರ್ ಐ ರಿಕ್ವೆಸ್ಟ್ ದಯಮಾಡಿ ಹಾಗೆ ಲೈನ್ನಲ್ಲಿರಿ ಸರ್. ಟಿಜೆ ಅಬ್ರಹಾಂ ಅವರು ಕೂಡ ಹಾಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ವೆರಿ ಶಾರ್ಟ್ ಬ್ರೇಕ್. ಈ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಹೊಸ ವರ್ಷದ ಬ್ರೇಕಿಂಗ್ ನ್ಯೂಸ್ನ ಆಗಲೇ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ, ಮಗದೊಬ್ಬರು ಕೂಡ ಜಾಯಿನ್ ಆಗ್ತಿದ್ದಾರೆ. ಒಂದು ಕಡೆಯಿಂದ ಸಾಮಾಜಿಕ ಕಾರ್ಯಕರ್ತ ಕೇಸ್ ತಗೊಂಡು ಹೋದವರು ಕೋರ್ಟ್ಗೆ ಟಿಜೆ ಅಬ್ರಹಾಂ ಅವರು, ಮಗದೊಂದು ಕಡೆ ಮಾಜಿ ಸಚಿವರು ಶಾಸಕರಾದಂಥ ಪ್ರಿಯಾಂಕಾ ಖರ್ಗೆ ಅವರು, ಮಗದೊಂದು ಕಡೆ ಇದೀಗ ಲೈವ್ ಜಾಯಿನ್ ಆಗ್ತಿರೋರು ಶ್ರೀಯುತ ಸಂಕೇತ್ ಏಣಗಿ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಜಾಯಿನ್ ಆಗಿದ್ದಾರೆ. ಸಂಕೇತ್ ಸರ್ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಯು ಟಿಜೆ ಅಬ್ರಹಾಂ ಸರ್. ಈ ಕೇಸ್ ತಗೊಂಡು ಹೋದ್ರಿ ಕೇರ್ಟ್ಗೆ ಕೋರ್ಟ್ಗೆ, ನೀವಾಗಲೇ ಮಾತಾಡ್ತಿದ್ರಿ ಬೈಟ್ ಕೊಡಬೇಕಾದ್ರೆ 202 ಐಪಿಸಿ ಸೆಕ್ಷನ್ ಕೆಳಗೆ ಇದು ತಗೊಂಬರೋದೇ ದೊಡ್ಡ ಚಾಲೆಂಜ್ ಆಗಿತ್ತು ಅಂತ ಕೋರ್ಟ್ ಏನು ಹೇಳಿಕೆ ಕೊಡ್ತು ಸರ್? ಈಗ ಅಲ್ಲಿ ಆ ಉತ್ತರ ಕೊಡೋದ್ ಮುಂಚೆ ನೀವು ಒಂದು ಸೆಂಟೆನ್ಸ್ ಅನ್ನ ಬಳಸಿದ್ರಿ ಈಗ ಬ್ರೇಕ್ ಹೋಗೋ ಮುಂಚೆ, ಯಾಕೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರಿ ಅಂತ. ಪಬ್ಲಿಕ್ ಮೀಡಿಯಾ ಮುಂದೆ ಹೇಳಿದ್ದು ಬಿಟ್ಬಿಟ್ರು, ಸದನದಲ್ಲಿ ಹೇಳಿದ್ದು ಸೀರಿಯಸ್ ಆಗಿ ತಗೊಳ್ಳೋರೇ ಇಲ್ವಾ? ಸದನದಲ್ಲಿ ಹೇಳೋದನ್ನ ಇಟ್ ಇಸ್ ಅನ್ ಓಪನ್ ಕನ್ಫೆಷನ್, ರೆಕಾರ್ಡೆಡ್ ಕನ್ಫೆಷನ್ ಅದು. ಹೌದು, ಅರೆ ಐ ಆಮ್ ನಾಟ್ ಕ್ವೆಶ್ಚನಿಂಗ್ ದಿ ಪ್ರೊಸೀಡಿಂಗ್ಸ್, ಅಲ್ಲಿ ನಡೆದಿರೋದಕ್ಕೆ ಸ್ಯಾಂಕ್ಟಿಟಿ ಇಲ್ವಾ? ಯಾರಾದ್ರೂ ಕೋರ್ಟ್ ತಗೊಳೋದ್ ಬಿಡ್ವಾ? ಮಾಧುಸ್ವಾಮಿ ಅವ್ರು ಹೇಳಿದ್ರು ಇಲ್ಲ ಸದನ ಕರೆತಕ್ಕೆ ಹೋಗ್ಲಿ, ಮುಂದಕ್ಕೆ ನಮಗೆ ಕಾನೂನು ಇದು ತಗೋಬೇಕು ಅಂತ, ಆಕ್ಷನ್ ತಗೋಬೇಕಾಗಿ ಬರುತ್ತೆ ಅಂತ. ಏನ್ ಮಾಡಿದ್ರಿ? ಅರೆ 30 ಕೋಟಿಗೆ ಒಪ್ಪನ್ನ ವ್ಯಾಪಾರ ಮಾಡ್ಕೋಬಹುದು, ಅವನು ತಗೊಂಡೋಗ್ಬೋದು, ಅದು ಬಿಡ್ರಿ. ಅವನು ಮಾರಲ್ ವ್ಯಾಲ್ಯೂಸ್ ಬಗ್ಗೆ ನಾ ಮಾತಾಡ್ತಾ ಇಲ್ಲ, ಪೊಲಿಟಿಕಲ್ ಅಫಿಲಿಯೇಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಕ್ರಮವಾಗಿ ದುಡ್ಡನ್ನ ಕೊಟ್ಟು ವ್ಯವಹಾರ ಮಾಡಿರಲ್ಲ, ಇಟ್ ಇಸ್ ಅನ್ ಒಫೆನ್ಸ್ ಅಂಡರ್ ದಿ ಐಪಿಸಿ ಅಂಡ್ ದಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಂಡ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಬಟ್ ಕಾಂಗ್ರೆಸ್ ಪಕ್ಷದವರು ವಿರೋಧ ಹೋರಾಟದಲ್ಲಿ ನಾವಿದ್ದೀವಿ, ಇದನ್ನು ಕೂಡ ಒಂದು ಪಾಯಿಂಟ್ ಅನ್ನ ಇಟ್ಟಿದ್ದೀವಿ, ಅನರ್ಹಗೊಳಿಸಬೇಕು ಅಂತ ಹೋರಾಟ ಇತ್ತು ಅಂತ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲೇ ಮೆನ್ಷನ್ ಮಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಸರ್, ಯು ಕ್ಯಾನ್ ಆಡ್ ಎನಿಥಿಂಗ್ ಯು ವಾಂಟ್ ಪ್ಲೀಸ್. ಈಗ ಅಬ್ರಹಾಂ ಅವರಿಗೆ ಬರ್ತಾ ಇಲ್ಲ ಅದರಲ್ಲಿ ಈ ಆಪರೇಷನ್ ಕಮಲ ಅಂತ ಏನಿದೆ ಇದೆ. ಎಸ್ ಸರ್ ಪ್ಲೀಸ್. ನಾವು ಈ ನಾವು ಪ್ರಜಾಪ್ರಭುತ್ವ ಉಳಿಸ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಆಪರೇಷನ್ ಕಮಲ ಹೋಗ್ಬೇಕಾಗತ್ತೆ. ನಾವು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಮಾಡ್ತಾ ಇಲ್ಲ, ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಸರಿ ನೀವು ಆಡಳಿತದಲ್ಲಿ ಇರ್ತೀರಾ ಇರೋದಿಲ್ಲ, ಆದರೆ ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್. ದೇರ್ ಆರ್ ವಿ ಆರ್ ಗವರ್ನ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್, ವಿ ಆರ್ ಗವರ್ನ್ಡ್ ಬೈ ಲೆಜಿಸ್ಲೇಟಿವ್ ಪ್ರೊಸೀಡಿಂಗ್ಸ್. ಇವರು ಇಬ್ರಾಹಿಂ ಅವ್ರು ಹೇಳ್ದಂಗೆ ವಾಟ್ ವಿ ಸ್ಪೀಕ್ ಆನ್ ದ ಫ್ಲೋರ್ ಆಫ್ ದ ಹೌಸ್, ಸದನದಲ್ಲಿ ನಾವು ಏನು ಮಾತಾಡ್ತೀವಿ ಅದಕ್ಕೆ ಒಂದು ಗೌರವ ಇದೆ, ಅದು ಒಂದು ಅದಕ್ಕೆ ಒಂದು ಲೀಗಲ್ ಸ್ಟ್ಯಾಂಡಿಂಗ್ ಇದೆ, ಸೆನ್ಸಿಟಿ ಇದೆ. ಅದು ಪ್ರಶ್ನೆ ಮಾಡಿ. ನನ್ನ ಪ್ರಕಾರ ಇದು ಸಂಪೂರ್ಣ ನೋ ಕಾನ್ಫಿಡೆನ್ಸ್ ಮೋಷನ್ ಇರ್ಬೋದು, ಕಾನ್ಫಿಡೆನ್ಸ್ ಮೋಷನ್ ಇರ್ಬೋದು, ಅದೆಲ್ಲಾನು ಚರ್ಚೆ ಆಗಲಿ. ಯಾರ್ಯಾರು ಏನೇನು ಹೇಳಿದ್ರು, ಹೇಗೆ ಹೇಳಿದ್ರು, ಅದಕ್ಕೆ ಅದಕ್ಕೆ ಏನು ದಾಖಲೆಗಳಿದೆ, ಅದೆಲ್ಲಾನು ಜನರ ಮುಂದೆ ಬರಲಿ, ನ್ಯಾಯಾಂಗ ಕೊಡಲಿ, ತನಿಖೆ ಆಗಲಿ. ವಿ ಆರ್ ನಾಟ್ ಅಗೇನ್ಸ್ಟ್ ದಿಸ್. ಇದು ನಮ್ಮ ನಮ್ಮ ದೇಶ ಉಳಿಬೇಕು, ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ವಚ್ಛ ಆಗಬೇಕು ಅಂದ್ರೆ ಆಪರೇಷನ್ ಕಮಲ ಹೋಗಬೇಕು. ಅದಕ್ಕೆ ಕಾನೂನಾತ್ಮಕವಾಗಿ ಯಾವುದೇ ಹೋರಾಟ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್. ಕೋರ್ಟ್ ಕಟ್ಕಟೆಯಲ್ಲಿ ಇರೋದ್ರಿಂದ ವಕೀಲರು ನಮ್ಮ ಜೊತೆ ಇರೋದ್ರಿಂದ ಒಂದು ರಿಯಾಕ್ಷನ್ ತಗೊಂಡು ನಾನು ಟಿ ಜೆ ಅಬ್ರಹಾಂ ಅವ್ರ ಹತ್ರ ಬರ್ತೀನಿ. ಸಂಕೇತ್ ಏಣಗಿ ಅವರು ಮಾನ್ಯ ಸುಪ್ರೀಂ ಕೋರ್ಟ್ನ ವಕೀಲರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸರ್. ಈ ಕೇಸ್ ಈಗ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡಾಗಿದೆ, ಹಾಗಾಗಿ ಇದು ನೆಕ್ಸ್ಟ್ ಎನ್ಕ್ವೈರಿಗೆ ಬರುತ್ತೆ. ಏನೆಲ್ಲ ಆಗ್ಬೋದು ಸರ್, ಈಗ ಕಟಕಟೆಯಲ್ಲಿ ಏನ್ ನಡೆಯುವಂತ ಚಾನ್ಸಸ್ ಗಳಿದೆ? ಈಗ ಆಗಿರೋ ಘಟನೆಗಳು ಇತ್ತೆ. ಹಾ ಸರ್, ಸದನದಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಒಬ್ರು ಸದನದ ಸದಸ್ಯರು, ಕೆಲವೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ದುಡ್ಡು ಬಂದಿತ್ತು, ತಮಗೆ ತಲುಪಿತ್ತು, ಮನೆಯಲ್ಲಿತ್ತು ಅಂತ ಹೇಳಿದ್ದಾರೆ. ಇಟ್ ಅಮೌಂಟ್ಸ್ ಟು ಎ ಕನ್ಫೆಷನ್ ಆಸ್ ಮಿಸ್ಟರ್ ಸೇಡ್ ಬೈ ಮಿಸ್ಟರ್ ಅಬ್ರಹಾಂ. ಅಂಡ್ ಆಲ್ಸೋ ದ ಸೆಕೆಂಡ್ ಪಾಯಿಂಟ್ ಇಸ್ ವೆನ್ ಇಟ್ ಈಸ್ ಮೇಡ್ ವೆನ್ ಎ ಸ್ಟೇಟ್ಮೆಂಟ್ ಇಸ್ ಮೇಡ್ ಇನ್ ದ ಹೌಸ್ ಆಫ್ ದ ಅಸೆಂಬ್ಲಿ ದಟ್ ವುಡ್ ಬಿ ಎ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ಅಂಡ್ ದಟ್ ಇಸ್ ಅ ಪೀಸ್ ಆಫ್ ಎನ್ ಎವಿಡೆನ್ಸ್ ಅಂಡರ್ ದ ಎವಿಡೆನ್ಸ್ ಆಕ್ಟ್ ನಂಬರ್ ಒನ್. ನಂಬರ್ ಟೂ, ದ ಸ್ಪೀಕರ್ ಆಟ್ ಟು ಹ್ಯಾವ್ ಆರ್ಡರ್ಡ್ ಫಾರ್ ಎನ್ ಇನ್ಕ್ವೈರಿ, ಬಟ್ rightly or wrongly the speaker has not chosen to do so. That is different. Let us not test the credibility or integrity of the speaker at this point of time. It is left to the discretion of the speaker. But iga court munde bandaga prashne irodiste ond sale ond gambhiravada aaropa madida nantara sadanadalli when it is in the public domain either so moto or otherwise
the speaker ought to have done ordered for the inquiry or for registration of the FIR. That has not been done. So the court can take into confidence or take into cognizance all those matters. Okay. Whenever any public spirited person like Mr. Abraham approaches the court, brings it to the notice of the court about this fact. Even ella gamanakke tandanakta, court can order for registration of FIR. FIR registrane maadbada anno tappagtade. FIR is a registration of a complaint only. It is not proving of a guilt or otherwise. ಈಗ ಒಂದು ಸಲ ಯಾವ ಸದಸ್ಯರು ನೇರವಾಗಿ ಆರೋಪ ಮಾಡಿದ್ದಾರೆ, ನನಗೆ ದುಡ್ಡು ಬಂದಿದೆ, ದುಡ್ಡು ಮನೆಯಲ್ಲಿದೆ, ಅದನ್ನು ವಾಪಸ್ ಕೊಟ್ಟೆ ಅಂತ ಇಷ್ಟೆಲ್ಲ ಹೇಳಿದ ನಂತರನು ಎಸಿಪಿ ಅವರು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡದೇ ಇರೋದು ಬಹಳ ದೊಡ್ಡ ತಪ್ಪಾಗ್ತದೆ. ಎಫ್ಐಆರ್ ರಿಜಿಸ್ಟರ್ ಮಾಡಬೇಕಾಗ್ತದೆ, ಎನ್ಕ್ವೈರಿ ಮಾಡಬೇಕಾಗ್ತದೆ, ಅವ್ರು ಹೇಳಿರೋದ್ರಲ್ಲಿ ಸತ್ಯಾಸತ್ಯತೆ ಇದೇನೋ ಇಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಸಾಕ್ಷಿ ಆಧಾರಗಳ ಮೇಲೆ ಮುಂದೆ ತನಿಖೆ ಆದ ನಂತರ ಅದನ್ನು ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬಹುದು, ಅಥವಾ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅಥವಾ ಸುಳ್ಳು ಸಂಗತಿ ಸದನದಲ್ಲಿ ಹೇಳಿದ್ದಾರೆ ಅಂತ ಏನಾದರೂ ಸಾಬೀತಾದ್ರೆ ಅದರಲ್ಲಿ ಬಿ ರಿಪೋರ್ಟ್ ಆದರೂ ಫೈಲ್ ಮಾಡಬಹುದು, ಅದನ್ನ ಮತ್ತೆ ಪ್ರಶ್ನಿಸಬಹುದು. ಆದರೆ ಎಫ್ಐಆರ್ ರಿಜಿಸ್ಟರ್ ಮಾಡದೇ ಇರೋದು ಏನಿದೆ ಅಲ್ಲ, ಅದು ನನ್ನ ಪ್ರಕಾರ ಮತ್ತು ಕಾನೂನಿನ ಪ್ರಕಾರ ಮೋರ್ ಸ್ಪೆಸಿಫಿಕಲಿ ಇಟ್ ಇಸ್ ಎನ್ ಎರರ್ ಕಮಿಟೆಡ್ ಬೈ ದಿ ಎಸಿಪಿ. ಏನೇ ಆಗಲಿ we all agree with the point you mentioned ಮಾಡಿ ತುಂಬಾ ಚೆನ್ನಾಗಿ. ಐಲ್ ಕಮ್ ಬ್ಯಾಕ್ ಟು ಯು ಸರ್, ಬಿಕಾಸ್ ಪ್ರಿಯಾಂಕಾ ಖರ್ಗೆ ಸರ್ ಎಲ್ಲ ಹೊಡ್ತಾ ಇದಾರೆ ಅವ್ರು. ಮೀನ್ ವೈಲ್ ಸರ್, ಬಿಫೋರ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ ಮುಂಚೆ, ಈಗ ನಿಮ್ ಸ್ಟ್ಯಾಂಡ್ ಏನು ಸರ್ ಬೀಂಗ್ ಎ ಪಕ್ಷ ಅಥವಾ ನಾಯಕರಾಗಿ? ಇಲ್ಲ, ನಾವಂತು ಮುಂಚೆಯಿಂದಾನು ಈ ಆಪರೇಷನ್ ಕಮಲ ವಿರುದ್ಧ ಇದ್ದೀವಿ. ನಾವು ವಿ ಶುಡ್ ಸೆಟ್ ಎನ್ ಎಕ್ಸಾಂಪಲ್ ಟು ದ ಪೀಪಲ್. ನಾವು ನೈತಿಕತೆ ಇರ್ಬೋದು, ನಮ್ಮಲ್ಲಿ ಮಾರಲ್ ವ್ಯಾಲ್ಯೂಸ್ ಇರ್ಬೋದು, ಹೈ ಇದೆ ಅಂದ್ಬಿಟ್ಟು ನಮಗೆ ಜನರು ಆಶೀರ್ವಾದ ಮಾಡ್ತಾರೆ. ಹೀಗೆ ನಮ್ಮ ನಾವು ಜನರ ಆಶೀರ್ವಾದವನ್ನು ನಾವು ಮಾರಾಟ ಮಾಡ್ಕೊಳ್ಳೋದು, ನೈತಿಕತೆ ಇರಬೇಕಾಗುತ್ತೆ ಸರ್. ಯಾಕಂದ್ರೆ ಐ ರೆಪ್ರೆಸೆಂಟ್ 2.5 lakh ಪೀಪಲ್. ನಾನು ಸದನದಲ್ಲಿ ಏನ್ ಮಾತಾಡ್ತೀನಿ, ನಿಮ್ ಮುಂದೆ ಏನ್ ಮಾತಾಡ್ತೀನಿ. ತೇಜ್ ಅಬ್ರಹಾಂ ಸರ್ ಏನೋ ಕೇಳಬೇಕಂತೆ ಸರ್ ಪ್ರಿಯಾಂಕಾ ಖರ್ಗೆ ಸರ್. ಹಲೋ, ನಿಮ್ಮನ್ನ ಗೋ ಹೆಡ್ ಸರ್ ಅಬ್ರಹಾಂ ಸರ್ ಪ್ಲೀಸ್. ಅಲ್ಲ, ಇದು ಆಪರೇಷನ್ ಕಮಲದ ಬಗ್ಗೆ ಅಲ್ಲ, ನನ್ನ ಕಾಳಜಿ ಇರೋದು ಆಪರೇಷನ್ ಕಮಲದ ಬಗ್ಗೆ ಅಲ್ಲ, ಓಪನ್ ಕನ್ಫೆಷನ್. ಪ್ರಿಯಾಂಕಾ ಖರ್ಗೆ ಅವರೇ, ಕಾನೂನಿನ ಉಲ್ಲಂಘನೆ ಆಗಿದೆ. ಆಪರೇಷನ್ ಕಮಲ ಅನ್ನೋದು ಒಂದು ಪೊಲಿಟಿಕಲ್ ಇಶ್ಯೂ. ಐ ಅಗ್ರಿ ಸರ್, ನನಗೆ ಐ ಆಮ್ ನಾಟ್ ಪೊಲಿಟಿಕಲಿ ಅಫಿಲಿಯೇಟೆಡ್, ಸೊ ನನಗೆ ಅದೊಂದು ಪೊಲಿಟಿಕಲ್ ಇಶ್ಯೂ. ಬಟ್ ಕ್ರಿಮಿನಲ್ ಆಕ್ಟ್ ಹ್ಯಾಸ್ ಬೀನ್ ಮಾಡಿದವರು ಒಪ್ಕೊಂಡಿದ್ದಾರೆ. ಈಗ ಅಬ್ರಾಹಿಂ ಅವರೇ, ಒಂದ್ ನಿಮಿಷ. ದಟ್ ಇಸ್ ದಿ ಮೈ ಓನ್ಲಿ ಸಬ್ಮಿಷನ್. ಮೈ ಓನ್ಲಿ ಸಬ್ಮಿಷನ್ ಟು ಯು ಇಸ್, ನೀವು ಹೇಳೋದೆಲ್ಲ ಒಪ್ತೀನಿ. ಇಲ್ಲ, ನೀವು ಹೇಳೋದೆಲ್ಲ ಒಪ್ತೀನಿ. ಈಗಾಗಲೇ ಕಾನೂನು ತಜ್ಞರು ಮಾತನಾಡಿದ್ದಾರೆ, ಅವರು ಕೂಡ ಅದೇ ಹೇಳ. ಇದ್ರ ಮೂಲ ಏನು? ಇದು ಕಾನ್ಫಿಡೆನ್ಸ್ ಮೋಷನ್ ಬರ್ಲಿಕ್ಕೆ, ನೋ ಕಾನ್ಫಿಡೆನ್ಸ್ ಮೋಷನ್ ಬರ್ಲಿಕ್ಕೆ ಇವತ್ತು ಕಾರಣಗಳೇನು? ಇದು ಆಪರೇಷನ್ ಕಮಲನೇನ? ಇದು ಚರ್ಚೆ. ಈ 5 crore ಏನ್ ಪ್ರಶ್ನೆ ಬಂದಿದೆ, ಅದು ಆಪರೇಷನ್ ಕಮಲದ ಫಲವಾಗಿ ಬಂದಿರೋದು ಅಂತಾನೆ ಹೇಳ್ತಾ ಇದ್ದಾರೆ ಅಲ್ಲಿ. ಈ ವ್ಯವಸ್ಥೆಯನ್ನ ನಾವು ತೆಗಿಬೇಕಂದ್ರೆ ನಮ್ ಸಿಸ್ಟಮ್ ಇಂದ ಅಂತ ಪ್ರಕ್ರಿಯೆಗಳನ್ನ ಅಂತ ಏನ್ ಈ ಆಪರೇಷನ್ ಕಮಲ ಅಂತ ನಾವು ತೆಗಿಬೇಕಾಗುತ್ತೆ. ಎಸ್, ವಾಟ್ ಈಸ್ ಸ್ಪೋಕನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಈಸ್ ಸಬ್ಜೆಕ್ಟ್ ಟು ಪಬ್ಲಿಕ್ ಸ್ಕ್ರೂಟಿನಿ. ದರ್ ಇಸ್ ನೋ ಡಿನೈಯಿಂಗ್ ದಟ್. ಅದು ಯಾರು ಕೊಟ್ರು, ಹೇಗೆ ಕೊಟ್ರು, ಕಾನೂನಾತ್ಮಕವಾಗಿ ಏನೇನಾಯ್ತು, ಅದೆಲ್ಲನೂ ಸ್ಕ್ರೂಟಿನಿ ಆಗ್ಲಿ. ನಾನು ಇನ್ಫ್ಯಾಕ್ಟ್ ಐ ವುಡ್ ಸಜೆಸ್ಟ್ ಯು ಟು ವೈಡನ್ ದಿ ಆಂಬಿಟ್. ಅವತ್ತು ಆ ಕಾನ್ಫಿಡೆನ್ಸ್ ಮೋಷನ್ ಅಲ್ಲಿ ಏನೇನು ಮಾತನಾಡಿದೆ ಅದೆಲ್ಲನೂ ಬರಲಿ. ಯಾಕಂದ್ರೆ ಬರೀ ಶ್ರೀನಿವಾಸ್ ಗೌಡರು ಒಬ್ಬರೇ ಮಾತಾಡಿಲ್ಲ ಅಲ್ಲಿ. ಬಿಜೆಪಿ ಶಾಸಕರು ಕೆಲವು ಜನ ಏನೇನಾಯ್ತು ಅಂತ ಹೇಳಿದ್ದಾರೆ, ಜೆಡಿಎಸ್ ಶಾಸಕರು ಹೇಳಿದ್ದಾರೆ, ನಮ್ಮ ಪಕ್ಷದವರು ಹೇಳಿದ್ದಾರೆ. ವೈ ಡೋಂಟ್ ಯು ವೈಡನ್ ದ ಆಂಬಿಟ್? ವಾಟ್ ಎವರ್ ಇಸ್ ದೇರ್, ಅವತ್ತು ಏನೇನ್ ಸದನದಲ್ಲಿ ಚರ್ಚೆ ಆಗಿದೆ, ಲೆಟ್ ಎವ್ರಿ ವರ್ಡ್ ಬಿ ಅಂಡರ್ ಸ್ಕ್ರೂಟಿನಿ. ಆದ್ರೆ ನಾವು ಇದ್ರ ಯಾವ ಇದಕ್ಕೆ ಮೂಲ ಮರಿಬಾರದು ಅಂತ ನಾನು ಅಷ್ಟೇ ಹೇಳ್ತಾ ಇರೋದು. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಮಾನ್ಯ ಮಾಜಿ ಮಂತ್ರಿಗಳು ಜೊತೆಗೆ ಶಾಸಕರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ನ್ಯೂಸ್ 18 ಜೊತೆ. ನಮ್ಮ ಜೊತೆ ಟಿಜೆ ಅಬ್ರಹಾಂ ಅವರ್ತಿ. ನಾನು ದೂರನ್ನ ಅಂಗೀಕರಿಸಿದೆ ಅಫ್ಕೋರ್ಸ್ ಕೋರ್ಟ್ ಐವರ ವಿಚಾರಣೆಗೆ ಅನುಮತಿಯನ್ನು ಕೊಡುತ್ತಾ ಆಪರೇಷನ್ ಕಮಲದ ಆರೋಪ ನಿಜವಾಗ್ಲೂ ಈಗ ಕಂಟಕವಾಗುತ್ತಾ ಅನ್ನೋ ಕ್ವಶನ್ ಅಂತೂ ರೈಸ್ ಆಗಿದೆ. ಈ ಕ್ವಶನ್ಗೆ ಕೆಲವೇ ಕ್ಷಣದಲ್ಲಿ ಅಫ್ಕೋರ್ಸ್
ವಕೀಲರು ಉತ್ತರ ಕೊಡ್ತಾರೆ ಏನೇನು ಆಗುತ್ತೆ ಏನೇನು ಸಮಾಚಾರ ಅಂತ. ದೂರನ್ನು ಅಂಗೀಕರಿಸಿದೆ ಕೋರ್ಟ್. ಈಗ 5 ಜನರ ವಿಚಾರಣೆಗೆ ಅನುಮತಿಯನ್ನು ಕೊಡ್ತಾ ಕೋರ್ಟ್. ಆಪರೇಷನ್ ಕಮಲದ ಆರೋಪ ಕಂಟಕವಾಗುತ್ತಾ ಕಾದು ನೋಡಬೇಕು. ಲೆಟ್ಸ್ ಗೋ ಲೈವ್. ನಮ್ಮ ಇದೀಗ ನೇರ ಸಂಪರ್ಕದಲ್ಲಿ ಟಿ ಜಿ ಅಬ್ರಹಾಂ ಅವರಿದ್ದಾರೆ, ಮಗದೊಂದು ಕಡೆ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಸಂಕೇತ್ ಏಣಗಿ ಅವರು ಕೂಡ ಇದ್ದಾರೆ. ಸಂಕೇತ್ ಸರ್, ವಾಟ್ ನೆಕ್ಸ್ಟ್, ಕೋರ್ಟ್ಗೆ ಏನ್ ಮಾಡಬೇಕು, ಏನ್ ಮಾಡುತ್ತೆ ನಿಮ್ ಪ್ರಕಾರ? ಈ ಸದನದಲ್ಲಿ ಏನೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀನಿವಾಸ ಗೌಡರು, ಸದನದಲ್ಲಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ, ಯಾವ ರೀತಿ ಘಟನೆ ಆಯ್ತು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಉಲ್ಲೇಖ ಕೊಡ್ತಾರೆ, ಮತ್ತೆ ಯಾರ್ಯಾರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಅದು ಎಲ್ಲವನ್ನು ಕೋರ್ಟ್ ಅದನ್ನ ಪರಿಗಣನೆಗೆ ತಗೋಬೇಕಾಗ್ತದೆ. ಎನ್ಕ್ವೈರಿ ಸಮಯದಲ್ಲಿ ಅದನ್ನ ಎಲ್ಲಾನು ತನಿಖೆ ಆಗ್ಬೇಕಾಗ್ತದೆ. ಈಗ ಅವರು ಶ್ರೀನಿವಾಸ್ ಗೌಡರು MLA ಒಬ್ಬರ ಹೆಸರನ್ನ ಉಲ್ಲೇಖಿಸ್ತಾರೆ, ಅಂದ್ರೆ SR ವಿಶ್ವನಾಥನ್ ಅವ್ರ ಬಗ್ಗೆ ಒಂದು ಉಲ್ಲೇಖಿಸ್ತಾರೆ, HD ಕುಮಾರಸ್ವಾಮಿ ಅವ್ರ ಬಗ್ಗೆ ಉಲ್ಲೇಖಿಸ್ತಾರೆ, ಆ ನಂತರ ಪಕ್ಷದ ಮುಖಂಡರುಗಳನ್ನ ಮತ್ತೆ ಬೇರೆ ಬೇರೆ ಅಶ್ವತ್ಥನಾರಾಯಣ ಅವ್ರದ್ದು ಹೇಳ್ತಾರೆ. ಹೌದು, ಅವ್ರು ಯಾರ್ಯಾರನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲರ ತನಿಖೆನೂ ಮಾಡ್ಬೇಕಾಗ್ತದೆ. ಆ ಎಲ್ಲರೂ ಇವ್ರು ಹೇಳಿರೋ ಪ್ರಕಾರ ಇವ್ರ ಸಂಪರ್ಕದಲ್ಲಿ ಇದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ, ಅವರು ಇವ್ರಿಗೆ ಏನಾದ್ರು ಭೇಟಿ ಮಾಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಾಗ್ತದೆ, ಅಥವಾ ಅವ್ರು ಯಾವ ರೀತಿ ದುಡ್ಡನ್ನು ತಗೋಬಂದು ಕೊಟ್ರು ಅಥವಾ ಎಲ್ಲಿ ಕೊಟ್ರು, ಯಾವ ರೀತಿ ಅವ್ರಿಗೆ ಏನೇನ್ ಮಾತಾಡಿದ್ರು, ಅವ್ರ ಜೊತೆ ಜೊತೆಗೆ ಯಾರ್ಯಾರಿದ್ರು, ಎಲ್ಲಾನು ತನಿಖೆ ಆಗ್ಬೇಕಾಗ್ತದೆ. ಇದು ಸಣ್ಣ ವಿಚಾರವಲ್ಲ. ಇವನ್ನೆಲ್ಲಾ ತನಿಖೆ ಆದ ನಂತರ ಇವ್ರು ಹೇಳಿರೋ ಪ್ರಕಾರ ಇಲ್ಲ ಘಟನೆ ಆಗಿದೆ ಅಂತ ಏನಾದ್ರು ತನಿಖೆ ಸಮಯದಲ್ಲಿ ಕಂಡು ಬಂದಲ್ಲಿ ಅದನ್ನ ಚಾರ್ಜ್ ಶೀಟ್ ಹಾಕ್ತಾರೆ. ಯಾರ್ಯಾರ್ದ ಪಾತ್ರ ಏನೇನಿದೆ ಅನ್ನೋದ್ರ ಪ್ರತಿಯೊಬ್ಬರ ಪಾತ್ರವನ್ನು ಉಲ್ಲೇಖಿಸಿ ಚಾರ್ಜ್ ಶೀಟ್ ಹಾಕ್ಬೇಕಾಗ್ತದೆ. ಅವಾಗ ಎಲ್ಲರೂ ಕೋರ್ಟ್ಗೆ ಅಲದಾಡ್ಬೇಕಾಗ್ತದೆ. ಮತ್ತೆ ಈ ಭ್ರಷ್ಟಾಚಾರ ಏನಾದ್ರೂ ಸಾಬೀತಾದ್ರೆ ನನ್ನ ಅಭಿಪ್ರಾಯದಲ್ಲಿ ಇವ್ರು ಯಾರ್ಯಾರಿದ್ದಾರೆ ಇವ್ರು ಎಲ್ಲರೂ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಳ್ಬೇಕು. ನೋಡೋಣ ಸರ್ ಜನರಿಗೆ ಜನರಿಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ಒಂದ್ ವಿಚಾರ ಹೇಳ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನಲ್ಲಿ ದಿ MLA ಇಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟ್ ಹ್ಯಾವಿಂಗ್ ಎ ಪಬ್ಲಿಕ್ ಡ್ಯೂಟಿ ಪಾಯಿಂಟ್ ಅನ್ಲೆಸ್ ಹಿ ಡು ನಾಟ್ ಎಂಜಾಯ್ ದ ಟ್ರಸ್ಟ್ ಆಫ್ ದಿ ಪೀಪಲ್ ಪಬ್ಲಿಕ್ ಸರ್ವೆಂಟ್ ಆಗಿರೋದ್ರಿಂದ ದೀಸ್ ಪೀಪಲ್ ಶುಡ್ ಬಿ ಪರ್ಮನೆಂಟ್ಲಿ ಡಿಸ್ಕ್ವಾಲಿಫೈಡ್ ಅಂತ ನನ್ನ ಅಭಿಪ್ರಾಯ. ನಾನು ಟಿ ಜಿ ಅಬ್ರಹಾಂ ಅವರು ಕೇಳ್ಬಿಡ್ತೀನಿ ಸರ್, ಸಮಯ ತುಂಬಾ ಕಡಿಮೆ ಇರೋದ್ರಿಂದ ನಾನು ತುಂಬಾ ಕ್ರಿಸ್ಪ್ ಆಗಿ ಕೇಳಕ್ ಬಯಸ್ತೀನಿ. ಕೋರ್ಟ್ ನೀವು ಅಫ್ಕೋರ್ಸ್ ಕೇಸ್ ತಗೊಂಡೋದ್ರಿ, ಕೋರ್ಟ್ ಯಾವ ದೃಷ್ಟಿಕೋನದಲ್ಲಿ ಇದನ್ನು ನೋಡಿದ್ರು ಸರ್? ನೀವು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ ಮಾತಾಡ್ತಿದ್ರಿ ಆಗ್ಲೇ. ಹರೀಶ್, ಈಗ ನಾವು PCR ಹಾಕಿದ್ದು ಅಂಡರ್ ಸೆಕ್ಷನ್ 200 ಆ ಸ್ಟೇಜ್ ಅಲ್ಲಿ ನಮ್ಮ ಕಂಪ್ಲೇಂಟ್ ಅನ್ನು ನೋಡಿ ಆಲೋಚಿಸಿ ನ್ಯಾಯಾಧೀಶರು ನಾರ್ಮಲಿ ಅದನ್ನ ರಿಜೆಕ್ಟ್ ಮಾಡಬಹುದು ಇಲ್ಲ ರೆಕಾರ್ಡ್ ಮಾಡ ರಿಜಿಸ್ಟರ್ ಮಾಡಿಕೊಂಡು PCR ಅನ್ನ ರೆಫರ್ ಮಾಡ್ತಾರೆ 156(3) ರೆಫರ್ ಮಾಡಿದಾಗ ಆ ತನಿಖಾ ಸಂಸ್ಥೆ ಯಾವ್ದಿದೆಯೋ ಅವ್ರು ತನಿಖೆ ಮಾಡಿ ರಿಪೋರ್ಟ್ ಕಳಿಸ್ಬೇಕು ಕೋರ್ಟ್ಗೆ. ಹೌದು, ಇದು ಏನಾಗಿದೆ ತಿಳಿದ್ರೆ ನಮಗೆ ಆ ಹಂತ ಅಲ್ಲ, ಆ ಹಂತವನ್ನು ದಾಟಿ 202 ನ್ಯಾಯಾಲಯವು ಹ್ಯಾಸ್ ಆಲ್ರೆಡಿ ಟೇಕನ್ ಕಾಗ್ನಿಸನ್ಸ್. ಅದು ನೀವು ಓದಿದ್ರೆ ಆರ್ಡರ್ ನೋಡಿ, ಕಾಗ್ನಿಸನ್ಸ್ ಆಫ್ ದಿ ಅಫೆನ್ಸ್ ಪನಿಷಬಲ್ ಅಂಡರ್ ಸೆಕ್ಷನ್. ಇದು ಈ 156(3) ರೆಫರ್ ಆಗಿ ಅವ್ರು ತನಿಖೆ ಮಾಡಿ ಅದನ್ನ ತಂದು ಅದರಲ್ಲಿ ಏನಾದ್ರು ಉಳಿವಿದ್ಯಾ ಅಂತ ನೋಡ್ಬಿಟ್ಟು ಆಮೇಲೆ ಕಾಗ್ನಿಸನ್ಸ್ ತಗೊಳ್ಳೋದು ನ್ಯಾಯಾಂಗ ದಿ ಕೋರ್ಟ್ಸ್. ಬಟ್ ಈ ಕೇಸಲ್ಲಿ ಇಟ್ ಇಸ್ ಗಾನ್ ಒನ್ ಸ್ಟೆಪ್ ಫರ್ದರ್ 202. ಅದಕ್ಕೆ ಸೂಕ್ಷ್ಮವಾಗಿ ದಿ ಅಪ್ಲಿಕೇಶನ್ ಆಫ್ ಮೈಂಡ್ ಇದೆಯಲ್ಲ, ಆ ಫೈಲ್ ನೋಡಿದಾಗ ಇದ್ರಲ್ಲಿ ಗಂಭೀರವಾಗಿದೆ ಅಂತ ಅನಿಸಿದಾಗ 202 ಅನ್ನೋದು ತಗೋತಾರೆ. ನಮ್ಮ ಅಲ್ಲಿ ವಕೀಲರು ಇದ್ದಾರೆ, ಅವ್ರು ಕೇಳಿ. ಸೊ ಕಾಗ್ನಿಸನ್ಸ್ ಆಸ್ ಆಲ್ರೆಡಿ ಟೇಕನ್ ಪ್ಲೇಸ್, ಆ ಒಂದು ಸ್ಟೇಜ್ ದಾಟೆ ಬಂದ್ಬಿಟ್ಟಿದೀವಿ. ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ನಾಟ್ ಇನ್ವೆಸ್ಟಿಗೇಟ್ ಮಾಡಿ ಅಂತಲ್ಲ. ಈಗ ನಿಮ್ ಕೆಲಸ ಏನು? ಇಟ್ ಇಸ್ ಕ್ರಾಸ್ ದಟ್. ನೀವೀಗ ಏನ್ ಮಾಡ್ತೀರಾ? ಈಗ ಏನ್ ಮಾಡ್ತೀರಾ ನೀವು? ಚಿಕ್ಕದಾಗಿ ಹೇಳ್ತೀನಿ, ಬಿಕಾಸ್ ನಂಗೆ ಟೈಮ್ ಮುಂದಕ್ಕೆ ಹೋಗ್ತಿರೋದ್ರಿಂದ ಪ್ಲೀಸ್. ಈಗ ನಮ್ದು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಲ್ಲಿ ನಮ್ದು ರೆಕಾರ್ಡ್ ಮಾಡ್ಕೋತಾರೆ ಸ್ಟೇಟ್ಮೆಂಟ್. ನಾವು ಲಿಸ್ಟ್ ಆಫ್ ವಿಟ್ನೆಸಸ್ ನಾವು ಯಾವ ಕೊಡ್ತೀವೋ ಅದನ್ನ ರೆಕಾರ್ಡ್ ಮಾಡ್ಕೋತಾರೆ. ದೆನ್ ದ ಸ್ಟೇಜ್ ಇಸ್ ಫಾರ್ ಸಮನ್ಸ್ ಟು ಬಿ ಇಶ್ಯೂಡ್ ಫಾರ್ ದಿ ಆಲ್ ದಿ 5 ಅಕ್ಯೂಸ್ಡ್ ಸಮನ್ಸ್ ಇಶ್ಯೂ ಮಾಡಿ ಮಾಡಬೇಕು. ನನಗೆ ಈ ಇದರಲ್ಲಿ ACB ಬಗ್ಗೆ ನನಗೆ ಏನು ಇದು ಅಂತ ಹೇಳಿದ್ರೆ, ಅರೆ ಇವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಟ್ಲೀಸ್ಟ್ ಒಂದು ಎನ್ಕ್ವೈರಿಗೆ ಒಂದು ಕರೆದು ಒಂದು ಸ್ಟೇಟ್ಮೆಂಟ್ ಮಾಡಿಸ್ಕೋಬೇಕಿಲ್ರಿ? ಅದು ಮಾಡಿಸಿಲ್ರಿ?
ನಾಟ್ ಅ ಸಿಂಗಲ್ ಸ್ಟೇಟ್ಮೆಂಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಆನ್ ಮೈ ಕಂಪ್ಲೇಂಟ್. ಯಾಕೆ ಯಾಕಂತಂದ್ರೆ ನನ್ನ ಕಂಪ್ಲೇಂಟ್ ಈ ಒಂದು ಪೇಜು ಎರಡು ಪೇಜು ನಾಮಕ ವ್ಯವಸ್ಥೆ ಕೊಟ್ಟಿದ್ದಲ್ಲ, ಕ್ರಿಸ್ಟಲ್ ಕ್ಲಿಯರ್ ಅಫೆನ್ಸಸ್ ಏನೇನು ಆಗಿದೆ ಅಂತ ಕ್ಲೀನ್ ಆಗಿ ನೋಡಿಸಿ ಕೊಟ್ಟರೋ ಇದರಲ್ಲಿ ಒಂದು ಎನ್ಕ್ವೈರಿ ಮಾಡಿಲ್ಲ, ಎನ್ಕ್ವೈರಿನೇ ಮಾಡಿಲ್ಲರಿ. ಅಂಡ್ ನಾವು ಪದೇ ಪದೇ ಎ ಸಿ ಬಿಗೆ ಪ್ರಿಯಾಂಕಾ ಶ್ರೀವಾತ್ಸವ್ ಕೇಸನ್ನ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದ್ವಿ. ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ದಟ್ ಯು ಶುಡ್ ರಿಜಿಸ್ಟರ್ ಅನ್ ಎಫ್ ಐ ಆರ್ ಅಂತ ಹಾಕಿದ್ರು ಕೇರೇ ಮಾಡಲಿಲ್ಲ ಎ ಸಿ ಬಿ. ದಿ ನೆಕ್ಸ್ಟ್ ಸ್ಟೇಜು ಈ ಐದು ಜನಕ್ಕೆ ನಾವು ಕೋರ್ಟಲ್ಲಿ ನಿಲ್ಸೋದಲ್ಲ. ಪೊಲೀಸ್ ಆಫೀಸರ್ಸ್ ಹುಡ್ ರೆಫ್ಯೂಸ್ ಟು ರಿಜಿಸ್ಟರ್ ದಿ ಎಫ್ ಐ ಆರ್, ಅವ್ರ ವಿರುದ್ಧ ಹೋಗ್ತೀವಿ. ಇಟ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್, ಇಟ್ ಇಸ್ ಅ ಕಂಟೆಂಪ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್. ಸಂಖ್ಯಾ ಸರ್ ಅಫ್ಕೋರ್ಸ್ ತುಂಬಾ ಸೀರಿಯಸ್ ಮಾಡಿ ಹೇಳ್ತಿದ್ದಾರೆ. ಹದಿನೇಳನೇ ತಾರೀಕು ಜುಲೈ ಯಾರು ಹಾಕಬೇಕಾಗಿತ್ತು ಕೇಸ್ ಅವರೇ ಹಾಕಿಲ್ಲ, ಅವರೇ ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ. ಸಂಕೇತ್ ಸರ್ ಹರೀಶ್. ಹಾ ಸರ್, ಈಗ ನೋಡಿ ಎ ಸಿ ಬಿ ಅವರು ಏನೇ ಆಗ್ಲಿ ಸತ್ಯಾಸತ್ಯದೆ ಇದೇನೋ ಬಿಟ್ಟದ್ದು ಅದೆಲ್ಲ ನಂತರದ ವಿಚಾರ. ಒಂದು ಸರಿಗೆ ಆರೋಪ ಮಾಡಿದ ನಂತರ ಫಿರ್ಯಾದಿ ಅದರ ಜೊತೆಗೆ ಕಾಗ್ನಿಸ್ ತೋಳು ಅಂತ ಎಲ್ಲಾ ಮಟೀರಿಯಲ್ ಕೊಟ್ಟ ನಂತರ ಮೊದಲನೇ ಕೆಲಸ ಅವ್ರು ಮಾಡಬೇಕಾಗಿದ್ದು ಎಫ್ ಐ ಆರ್ ರಿಜಿಸ್ಟ್ರೇಷನ್. ಎಫ್ ಐ ಆರ್ ರಿಜಿಸ್ಟ್ರೇಷನ್ ಮಾಡದೆ ಇರೋದು ಎಷ್ಟು ದೊಡ್ಡ ತಪ್ಪು ಅಂತಂದ್ರೆ ಅವ್ರ ಸದನದಲ್ಲಿ ಯಾರು ಏನೇನ್ ತಪ್ಪು ಮಾಡಿದಾರಲ್ಲ ಅದ್ರದಷ್ಟೇ ಸಮನಾದವಾದಂತ ತಪ್ಪು ಅದು ಎ ಸಿ ಬಿದು. ಆದ್ರೂ ಸದನದಲ್ಲಿಲ್ಲ, ಹೊರಗಡೆ ಇದ್ದಾರೆ, ಅವ್ರದ್ದು ಕುಮ್ಮಕ್ಕ ಕೊಡ್ತಾ ಇದಾರೆ ಅಥವಾ ಅವ್ರಿಗೆ ಸಹಾನುಭೂತಿಯನ್ನು ತೋರ್ತಾ ಇರ್ಬೋದು, ಆ ಮತ್ತೆ ಬೇರೆ. ಆದ್ರೆ ಎ ಸಿ ಬಿ ಮಾಡಿರೋ ತಪ್ಪು ತಪ್ಪೇ, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಷ್ಟೇ ಹೊಣೆಗಾರರಾಗ್ತಾರೆ ಕಾನೂನಲ್ಲಿ. ಇದು ಒಂದು ಮಾತು ಬೇರೆ. ಆದ್ರೆ ಈಗ ಏನ್ ಹೇಳಿದ್ರಲ್ಲ ಅಬ್ರಹಾಂ ಅವರು ಒಂದು ವಿಚಾರವನ್ನು ಸ್ಪಷ್ಟೀಕರಣ ನೀಡಿದ್ರು ಏನಂದ್ರೆ ದೇರ್ ಆರ್ ಟೂ ವೇಸ್ ಆಫ್ ಟೇಕಿಂಗ್ ಕಾಗ್ನಿಜನ್ಸ್. ಒನ್ ಈಸ್ ಟು ರೆಫರ್ ದ ಮ್ಯಾಟರ್ ಟು ಎ ಕನ್ಸರ್ನ್ ಜುರಿಸ್ಡಿಕ್ಷನಲ್ ಎನ್ಕ್ವೈರಿಂಗ್ ಆಫೀಸರ್, ಸೀಕ್ ಅನ್ ಎನ್ಕ್ವೈರಿ ರಿಪೋರ್ಟ್, ದೆನ್ ಟೇಕ್ ಎ ಕಾಗ್ನಿಜನ್. ದ ಸೆಕೆಂಡ್ ಒನ್ ಈಸ್ ರೀಡ್ ದ ಕಂಪ್ಲೇಂಟ್ ಅಂಡ್ ದಿ ಜಿಸ್ಟ್ ಆಫ್ ದಿ ಕಂಪ್ಲೇಂಟ್ ಅಂಡ್ ದಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್, ಸ್ಯಾಟಿಸ್ಫೈ ಹಿಮ್ ಸೆಲ್ಫ್ ಆರ್ ಹರ್ ಸೆಲ್ಫ್. ಅಂದ್ರೆ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ದೆಮ್ ಸೆಲ್ಫ್ ಅಂಡ್ ದೇ ಮೇ ಫೀಲ್ ದಟ್ ಇಟ್ ಇಸ್ ನಾಟ್ ನೆಸೆಸರಿ ಟು ರೆಫರ್ ದ ಮ್ಯಾಟರ್ ಟು ಎನ್ ಇನ್ವೆಸ್ಟಿಗೇಷನ್ ಆಫೀಸರ್ ಬಿಕಾಸ್ ದೇ ಫೌಂಡ್ ಆಲ್ ದ ಮಟೀರಿಯಲ್ ಎವಿಡೆನ್ಸಸ್ ಇನ್ ದಿ ಕಂಪ್ಲೇಂಟ್ ಇಟ್ ಸೆಲ್ಫ್ ಆರ್ ಅಲಾಂಗ್ ವಿತ್ ದ ಕಂಪ್ಲೇಂಟ್ ಇಟ್ ಸೆಲ್ಫ್ ದೇ ಕ್ಯಾನ್ ಟೇಕ್ ದ ಕಾಗ್ನಿಜನ್ಸ್. ಆಸ್ ಮಿಸ್ಟರ್ ಅಬ್ರಹಾಮ್ ಹ್ಯಾಸ್ ರೈಟ್ಲಿ ಪಾಯಿಂಟೆಡ್ ಔಟ್, ದ ಜಡ್ಜ್ ಹ್ಯಾಸ್ ಆಲ್ರೆಡಿ ಟೇಕನ್ ದ ಕಾಗ್ನಿಜನ್ಸ್ ಆಫ್ ದ ಮ್ಯಾಟರ್ ಆನ್ ದ ಬೇಸಿಸ್ ಆಫ್ ದಿ ಮೆಟೀರಿಯಲ್ ಎವಿಡೆನ್ಸ್. ಸೊ ಇನ್ ದಟ್ ಕೇಸ್ ದೇರ್ ಮೇ ನಾಟ್ ಬಿ ಎನಿ ನೆಸೆಸಿಟಿ ಟು ರೆಫರ್ ದ ಮ್ಯಾಟರ್ ಟು ಇನ್ವೆಸ್ಟಿಗೇಷನ್ ಫರ್ದರ್. ದ ಕೋರ್ಟ್ ಕ್ಯಾನ್ ಡೈರೆಕ್ಟ್ಲಿ ಪ್ರೊಸೀಡ್ ವಿತ್ ಇನ್ನೇನ್ ಇದ್ರು ಕೂಡ ನೆಕ್ಸ್ಟ್ ಹಿಯರಿಂಗ್ ಹೋಗ್ಬೇಕು, ನೆಕ್ಸ್ಟ್ ಸಮನ್ಸ್ ಜಾರಿ ಆಗ್ಬೇಕು ಅಂತ. ದಯವಿಟ್ಟು ಹಾಗೆ ಇರಿ ಸರ್ ನೀವಿಬ್ರು ಕೂಡ. ಸಂಕೇತ್ ಏಣಗಿ ಅವರು, ಮಗದೊಂಗಟಿ ಜಿ ಅಬ್ರಹಾಮ್ ಅವರು, ಅವರಿಬ್ಬರ ಜೊತೆ ಚರ್ಚೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕು.